ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸ್ತೇನೆ ಸ್ವಾಮಿ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ಆವರಿಸಿ ನಡೆಸು. ನಿನ್ನ ವಾಕ್ಯಗಳು ಜೀವವಾಕ್ಯವಾಗಿದೆ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬ ಮಕ್ಕಳನ್ನು ಬಲಪಡಿಸು, ನಡೆಸೆಂದು ಬೇಡುತ್ತಿದ್ದೇನೆ ಸ್ವಾಮಿ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಸಹಾಯ ಮಾಡು. ಪವಿತ್ರಾತ್ಮ ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳದು ನಿನ್ನದಾಗಲಿ ಪವಿತ್ರಾತ್ಮನೇ. ಎಲ್ಲವನ್ನು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಾನು ಮಾತಾಡುವಂತೆ ನನಗೆ ಎಲ್ಲ ಜ್ಞಾನ ಸಹಾಯ ಕೊಟ್ಟು ನಡೆಸು. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮಹಿಮೆ ತಂದೆ ಮಗ ಪರಿಶುದ್ಧ ಆತ್ಮರಿಗೆ ಸದಾಕಾಲವು ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮೊಂದಿಗೆ ಅದ್ಭುತ ರೀತಿಯಲ್ಲಿ ಮಾತಾಡುತ್ತಾ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಅನೇಕ ಸಂಗತಿಗಳು ದೇವರು ನಮ್ಮೊಂದಿಗೆ ಮಾತಾಡಿದ್ದಾರೆ. ಇವತ್ತು ಒಂದು ಬಹಳ ಅಗತ್ಯವಾದ ಸಂಗತಿ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಇಚ್ಛೆಪಡ್ತಾರೆ. ನನಗೊತ್ತಿಲ್ಲ ನೀವು ಇಷ್ಟು ಜನರು ಈ ವಿಷಯಗಳ ವಿಷಯದಲ್ಲಿ ಕೇಳಿದ್ದೀರಾ ಅಂತ ಗೊತ್ತಿಲ್ಲ. ಒಂದು ವಿಷಯ ನಾನು ಹೇಳ್ತೇನೆ. ನಾನು 18 ವರ್ಷ ಸತ್ಯದ ಪರಿಜ್ಞಾನಕ್ಕೆ ಬಂದು ಸುಮಾರು 18 ವರ್ಷಗಳಾದವು. ಆದರೆ ನಾನು ಯಾವ ಸೇವಕರಿಂದ ಇಂಥ ಒಂದು ವಿಷಯ ತಿಳ್ಕೊಳ್ಳಿಲ್ಲ. ಇವತ್ತು ನಾವು ಧ್ಯಾನಿಸಲಿಕ್ಕೆ ಇರುವುದು ಬಹಳ ಅಗತ್ಯದ ವಿಷಯ ಅಂದರೆ, ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನು? ವಾಟ್ ಈಸ್ ಅ ವಿಲ್ ಆಫ್ ಗಾಡ್ ಇನ್ ಅವರ್ ಲೈಫ್? ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನು? ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಇದಾಗಿದೆ. ಅದಕ್ಕಾಗಿ ನಾವು ಒಂದು ವಾಕ್ಯವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12:2 ತೆಗೀರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12:2 ನಾವು ನೋಡೋಣ. ನೋಡಿ, ಇಹಲೋಕ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಿರಲಾಗಿ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನೋಡಿ, ದೇವರ ಚಿತ್ತ ಏನಂತ ತಿಳ್ಕೊಂಡಿದ್ದರೆ ನೀವು ವಿವೇಕವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದಾಗಿದೆ. ಅಂದರೆ ದೇವರ ಚಿತ್ತ ಏನಂತ ತಿಳ್ಕೊಳ್ಳೋದು ಅದು ಬಹಳ ಅಗತ್ಯ ಅಂತ ದೇವರ ವಾಕ್ಯದಲ್ಲಿ ನಾವು ಇಲ್ಲಿ ಕಾಣ್ತೇವೆ. ನಾವು ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ ತೆಗೆಯಿರಿ. 5 ಎಫೆಸದವರಿಗೆ ಬರೆದ ಪತ್ರಿಕೆ 5:17 ತೆಗೀರಿ. ಎಫೆಸದವರಿಗೆ ಬರೆದ ಪತ್ರಿಕೆ 5:17. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂದು ವಿಚಾರಿಸಿ ತಿಳಿದವರಾಗಿರಿ. ಬುದ್ಧಿಹೀನರಾಗಿ ನಡೆಯದೆ, ಅಂದರೆ ಕರ್ತನ ಚಿತ್ತ ಏನಂತ ವಿಚಾರಿಸಿ ತಿಳ್ಕೊಳ್ಳದವರು, ಕರ್ತನ ಚಿತ್ತ ಏನಂತ ತಿಳ್ಕೊಳ್ಳದವರು ಬುದ್ಧಿಹೀನರು ಅಂತ ಇಲ್ಲಿ ಪೌಲನ್ ಹೇಳ್ತಾನೆ. ಬಹಳ ಅಗತ್ಯದ ಒಂದು ವಿಷಯ ನಾವು ಇವತ್ತು ತಿಳ್ಕೊಳ್ಬೇಕು. ಯಾಕೆಂದರೆ ದೇವರ ಚಿತ್ತ ಏನಂತ ನಾವು ತಿಳ್ಕೊಳ್ಳದಿದ್ದರೆ ನಾವು ಬುದ್ಧಿಹೀನರಂತ ದೇವರ ವಾಕ್ಯ ನಮಗೆ ಹೇಳ್ತದೆ. ಆದ್ದರಿಂದ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಇನ್ನೊಂದು ವಾಕ್ಯ ನಾವು ನೋಡೋಣ. ಮಾರ್ಕನ ಸುವಾರ್ತೆಗೆ ಹೋಗೋಣ. ಯೇಸು ತನ್ನ ಸ್ವಂತ ಮಾತುಗಳಿಂದ ಏನು ಹೇಳ್ತಾನೆ ನೋಡಿ. ಮಾರ್ಕನ ಸುವಾರ್ತೆ 3:31 ನೋಡೋಣ. ಮಾರ್ಕನ ಸುವಾರ್ತೆ 3:31. ಜನರು ಆತನ ಸುತ್ತಲೂ ಕೂತ್ಕೊಂಡಾಗ ಆತನ ತಾಯಿಯು ತಮ್ಮಂದಿರು ಬಂದು ಹೊರಗೆ ನಿಂತುಕೊಂಡು ಆತನನ್ನು ಕರೆ ಕಳುಹಿಸಿದರು. ಆ ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಹುಡುಕಿಕೊಂಡು ಬಂದು ಹೊರಗೆ ನಿಂತಿದ್ದಾರೆ ನೋಡು ಎಂದು ಹೇಳಿದಕ್ಕೆ ಆತನು ಅವರಿಗೆ, ನನಗೆ ತಾಯಿಯು ತಮ್ಮಂದಿರು ಯಾರು ಎಂದು ಹೇಳಿ ತನ್ನ ಸುತ್ತಲೂ ಕೂತಿದ್ದವರನ್ನು ನೋಡಿ, ಇಗೋ ನನ್ನ ತಾಯಿ ನನ್ನ ತಮ್ಮಂದಿರು, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯೂ ತಾಯಿಯೂ ಆಗಬೇಕು ಅಂದನು. ನೋಡಿ, ಇಲ್ಲಿ ಯೇಸು ತನ್ನ ಲೌಕಿಕ ತಾಯಿ ಬಂದು ಆತನಿಗೆ ಆತನನ್ನು
ನೋಡಬೇಕಂತ ಬಂದಾಗ ತಮ್ಮಂದಿರು ಬಂದಾಗ ಯೇಸು ಹೇಳಿದ ಮಾತೇನು ಯಾರು ನನ್ನ ತಾಯಿ ಯಾರು ನನ್ನ ತಮ್ಮಂದಿರು ಅಂತ ಪ್ರಶ್ನೆ ಕೇಳ್ತ ಜನರು ಬೆರಗಾಗ್ತಾರೆ ಎಂತ ಮಾತಾಡ್ತಾನೆ ಅಂತ ಇವನು ಯಾರು ನನ್ನ ತಂದೆ ಚಿತ್ತವನ್ನು ಮಾಡ್ತಾರಾ ಅವರು ನನ್ನ ಸಂಬಂಧ ನೋಡಿ ಇವತ್ತು ನಾವು ಕ್ರಿಸ್ತನ ಕುಟುಂಬದಲ್ಲಿ ಸೇರಬೇಕಾದರೆ ದೇವರ ಚಿತ್ತವನ್ನು ಮಾಡಬೇಕು ದೇವರ ಚಿತ್ತವನ್ನು ನಾವು ಮಾಡಬೇಕಾದರೆ ದೇವರ ಚಿತ್ತವನ್ನು ತಿಳ್ಕೊಳ್ಳಬೇಕು ಚಿತ್ತವನ್ನು ತಿಳ್ಕೊಳ್ಳದೆ ದೇವರ ಚಿತ್ತ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಬಹಳವಾಗಿ ಇವತ್ತು ದೇವಜನರು ಯಾಕೆ ಎಲ್ಲ ಸಮಸ್ಯೆಗಳಲ್ಲಿ ಒಳಗಾಗಿದ್ದಾರೆ ಯಾಕೆಂದರೆ ಅವರಿಗೆ ದೇವರ ಚಿತ್ತ ಏನಂತ ವಾಕ್ಯದ ಆಧಾರದಲ್ಲಿ ಯಾರು ನೋಡಿಕೊಳ್ಳಲಿಲ್ಲ ದೇವರು ನಮ್ಮನ್ನು ಕರೆದಿದ್ದಾನೆ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿದ್ದಾನೆ ಅಂತ ನಾವು ಹೇಳ್ತೇವೆ ಆದರೆ ನಮಗೆ ದೇವರ ಚಿತ್ತ ಏನಂತ ಗೊತ್ತಿಲ್ಲ ಇದು ಯಾವ ರೀತಿ ಅಂದರೆ ಲೌಕಿಕ ಒಂದು ನಿಮಗೆ ಉದಾಹರಣೆ ಕೊಡುವುದಾದರೆ ಮಕ್ಕಳಿಗೆ ತನ್ನ ತಂದೆ ತಾಯಿಗಳ ಚಿತ್ತ ಏನಂತ ಗೊತ್ತಿಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳು ಏನು ಬಯಸ್ತಾರೆ ಮಕ್ಕಳು ಏನಾಗಬೇಕಂತ ಬಯಸ್ತಾರೆ ಅದೇ ಗೊತ್ತಿಲ್ಲ ಅಂಥ ಪರಿಸ್ಥಿತಿ ಹೇಗಿರ್ತದೆ ಅದೇ ರೀತಿಯಾಗಿ ದೇವರ ಚಿತ್ತ ಏನಂತ ನಮಗೆ ಗೊತ್ತಿಲ್ಲ ನಾವು ದೇವರ ಮಕ್ಕಳಾಗುವುದೇನು ಯೇಸು ಏನು ಹೇಳ್ತಾನೆ ತಂದೆ ಚಿತ್ತದಂತೆ ನಡ್ಕೊಳ್ಳುವವನೇ ನನ್ನ ಸಂಬಂಧ ನನ್ನ ತಾಯಿ ನನ್ನ ತಮ್ಮಂದಿರು ಅಂತ ಅಂದರೆ ಕ್ರಿಸ್ತನ ಕುಟುಂಬದಲ್ಲಿ ಇದು ಆತ್ಮಿಕ ಕುಟುಂಬದಲ್ಲಿ ನಾವು ಸೇರಿಕೊಳ್ಬೇಕಾದರೆ ದೇವರ ಚಿತ್ತದಂತೆ ನಡೆಯುವವರು ಇನ್ನೊಂದು ಮಾತು ನಾವು ನೋಡ್ತೇವೆ ನೋಡಿ ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸಲಿಲ್ಲವೋ ನಿನ್ನ ಹೆಸರಿನಲ್ಲಿ ಅದ್ಭುತಗಳನ್ನು ಮಾಡಲಿಲ್ಲವೋ ಮತ್ತೆ ಸುವಾರ್ತೆಯಲ್ಲಿ ನೋಡ್ತೇವೆ ನಿನ್ನ ಹೆಸರಿನಲ್ಲಿ ನಾವು ಸತ್ತವರನ್ನು ಎಬ್ಬಿಸಲಿಲ್ಲವೋ ಹೋಗಿ ನಾನು ನಿಮ್ಮ ಗುರುತೇ ಅರಿಯನು ದೇವರ ಚಿತ್ತವನ್ನು ಮೀರಿ ನಡೆದವರೇ ಅಂತ ಹೇಳ್ತದೆ ಬಹಳ ಎಚ್ಚರಿಕೆಯಾಗಿ ನಾವು ಇವತ್ತಿನ ಈ ದೇವರ ಧ್ಯಾನದ ಸಂದೇಶವನ್ನು ನಾವು ಪ್ರತಿಯೊಬ್ಬರು ನೆನಪಿಟ್ಟುಕೊಳ್ಳುವ ಬಹಳ ಅಗತ್ಯದ ಸಂಗತಿಗಳು ದೇವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಇವತ್ತು ನಾನು ದೇವರ ವಾಕ್ಯದ ಧ್ಯಾನದಿಂದ ತಿಳ್ಕೊಂಡ ನಾಲ್ಕು ದೇವರ ಚಿತ್ತದ ನಾಲ್ಕು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ದೇವರ ಮೊದಲನೇ ಚಿತ್ತ ಏನೆಂದರೆ ಇಡೀ ಲೋಕವು ರಕ್ಷಣೆ ಹೊಂದಬೇಕಂತ ನಮ್ಮ ಮೊದಲ ಚಿತ್ತ ನಾವು ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕಂತ ದೇವರ ಚಿತ್ತವಾಗಿದೆ ಅದು ದೇವರು ನಮ್ಮನ್ನು ಮೊದಲು ಪ್ರತಿಯೊಬ್ಬರನ್ನು ನಮ್ಮನ್ನು ಕರೆದದ್ದು ದೇವರ ಚಿತ್ತ ಮೊದಲನೇದಾಗಿ ನಾವು ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕಂತ ನಾವು ಪೇತ್ರನಿಗೆ ಬರೆದ ಎರಡನೇ ಪತ್ರಿಕೆ ಬಹುಗುಣ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಾವು ನೋಡೋಣ ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಾವು ನೋಡೋಣ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದಾನೆ ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ನೋಡಿ ಇಲ್ಲಿ ಪೇತ್ರನು ಈ ಒಂದು ಅಧ್ಯಾಯದಲ್ಲಿ ಸುಳ್ಳು ಬೋಧಕರ ವಿಷಯದಲ್ಲಿ ಮಾತಾಡ್ತಾನೆ ಅನೇಕ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಮಾತಾಡುವಾಗ ಅಲ್ಲಿ ಪ್ರಸ್ತಾಪನೆ ಮಾಡ್ತಾನೆ ಅಂದರೆ ಆ ಸಮಯದಲ್ಲಿ ಕ್ರಿಸ್ತನ ಬರವಣ ಏನಾಯಿತು ಅಂತ ಹೇಳಿ ಕೆಲವು ಪ್ರವಾದಿಗಳಂತ ಹೇಳಿಕೊಳ್ಳುವವರು ದೇವಜನರನ್ನು ಒಂದು ಮೂದಲಿಸುವ ಒಂದು ಏನಾಯಿತು ಕ್ರಿಸ್ತನು ಬರ್ತಾನಂತ ನೀವು ಹೇಳ್ತಾ ಇದ್ದೀರಿ ಏನಾಯಿತು ಅಂತ ಹೇಳಿ ಆ ಒಂದು ಪರಿಸ್ಥಿತಿಯಲ್ಲಿ ಪೌಲನು ಹೇಳ್ತಾನೆ ಏನೆಂದರೆ ಯಾಕೆ ದೇವರು ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಆತನ ಬರೋಣಕ್ಕೆ ಆತನು ಯಾವಾಗಲೂ ನಿರ್ಧರಿಸಬಹುದು ಆದರೆ ಯಾಕೆ ಯಾಕೆ ಆತನು ಇವತ್ತು ಪೇತ್ರನು ಆ ಸಮಯದಲ್ಲಿ ಹೇಳಿದ್ದಾನೆ ಇವತ್ತು 2000 ವರ್ಷಗಳು ಕಳೆದವು ಅನೇಕ ಜನರು ಹೇಳ್ಬೋದು ಸುಮ್ಮನೆ ಇವೆಲ್ಲ ಕ್ರಿಸ್ತನ ಬರೋಣ ಇಲ್ಲ ಹಾಗೆ ಅಂತ ಆದರೆ ಇಲ್ಲಿ ಪೇತ್ರನು ಒಂದು ಒಳ್ಳೆಯ ವಾಕ್ಯದ ಮೂಲಕ ನಮ್ಮನ್ನು ಎಲ್ಲರನ್ನು ಸರಿಯಾಗಿ ಎಚ್ಚರಿಸ್ತಾನೆ ಏನು ಏನಂತ ಇಲ್ಲಿ ಹೇಳ್ತಾನೆ ದೇವರು ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ಯಾತಕ್ಕಾಗಿ ಯಾತಕ್ಕಾಗಿ ಅಂದರೆ ಯಾವನಾದರೂ ನಾಶ ಪಡುವುದರಲ್ಲಿ ಆತನು ಸಂತೋಷ ಪಡುವುದಿಲ್ಲ ಅಂದರೆ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕೆಂಬುದು ದೇವರ ಚಿತ್ತವಾಗಿದೆ ಇನ್ನೊಂದು ವಾಕ್ಯ ನಾವು ನೋಡೋಣ ಅದಕ್ಕೆ ಸಂಬಂಧಪಟ್ಟು ತಿಮೋಥಿಯನಿಗೆ ಬರೆದ ಪತ್ರಿಕೆ ತೆಗೀರಿ
ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ನಾವು ನೋಡೋಣ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ನೋಡಿ, ಪ್ರತಿಯೊಬ್ಬರು ಸತ್ಯದ ಪರಿಜ್ಞಾನವನ್ನು ಹೊಂದಿ ರಕ್ಷಣೆ ಹೊಂದಬೇಕೆಂದು ದೇವರ ಚಿತ್ತವಾಗಿದೆ. ದೇವರ ಮೊದಲನೇ ಚಿತ್ತ ನಮ್ಮ ಜೀವಿತದಲ್ಲಿ ಏನೆಂದರೆ ನಾವು ಪ್ರತಿಯೊಬ್ಬರು ರಕ್ಷಣೆಯನ್ನು ಹೊಂದಬೇಕು. ಅದು ದೇವರ ಮೊದಲನೇ ಚಿತ್ತವಾಗಿದೆ ನಮ್ಮ ಜೀವಿತದಲ್ಲಿ. ಪ್ರತಿಯೊಬ್ಬರು ನಾವು ಇವತ್ತು ದೇವರ ಜನರು ತಿಳ್ಕೊಳ್ಬೇಕೇನೆಂದರೆ ನಾವು ರಕ್ಷಣೆ ಹೊಂದಬೇಕೆಂಬುದು ದೇವರ ಚಿತ್ತವಾಗಿದೆ. ಈಗ ದೇವರು ಆ ಚಿತ್ತವನ್ನು ಯೋಚಿಸಿ ಸುಮ್ಮನೆ ಕೂರಲಿಲ್ಲ. ಎಲ್ಲ ಜನರು ರಕ್ಷಣೆ ಹೊಂದಬೇಕಂತ ದೇವರು ಕೂರಲಿಲ್ಲ. ಆತನು ಏನು ಮಾಡಿದನು ನೋಡಿ. ಅದಕ್ಕೆ ಒಂದು ಅಲ್ಲೇ ಎಫೆಸದವರಿಗೆ ಬರೆದ ಪತ್ರಿಕೆ ಮುಂದೆ ಬನ್ನಿ. ಎಫೆಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ನೋಡಿ. ಅಲ್ಲಿ ಆತನು ಏನು ಮಾಡಿದನು, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದಿಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನೋಡಿ, ಪಾಪ ಮಾಡಿ ದೇವರಿಂದ ದೂರ ಆಗಿ ನರಕ ಪಾತ್ರರಾದ ನಮ್ಮನ್ನು ರಕ್ಷಿಸಿದ್ದಕ್ಕೋಸ್ಕರ ಆತನು ಇಚ್ಛೆಪಟ್ಟದ್ದು ಮಾತ್ರವಲ್ಲ, ಆತನೇ ಒಂದು ಕಾರ್ಯವನ್ನು ಮಾಡಿದನು. ತನ್ನ ಒಬ್ಬನೇ ಮಗನಾದ ಅಥವಾ ಆತನೇ ದೇವರಾದ ಆತನು ಮನುಷ್ಯ ರೂಪವನ್ನು ತಾಳಿ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗೋಸ್ಕರ ಎಲ್ಲ ಕಷ್ಟ, ನೋವು, ನಿಂದೆ, ಅಪಮಾನಗಳನ್ನು ಸಹಿಸಿಕೊಂಡು ಆ ಕ್ರೂಜಿಯನ್ನು ನಮಗೋಸ್ಕರ ಹೊತ್ತು ತನ್ನ ಸ್ವಂತ ರಕ್ತವನ್ನೇ ಚೆಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ರಕ್ಷಿಸಲಿಕ್ಕೆ ಒಂದು ಅದ್ಭುತ ಕಾರ್ಯವನ್ನು ಮಾಡಿದನು. ದೇವರು ಕೇವಲ ಇಚ್ಛೆಯನ್ನು ಮಾತ್ರ ಇಟ್ಟುಕೊಳ್ಳಲಿಲ್ಲ, ದೇವರು ಆ ಇಚ್ಛೆಯ ಪ್ರಕಾರ ತನ್ನ ಕಾರ್ಯವನ್ನು ನೆರವೇರಿಸಿದನು. ನೋಡಿ, ಎಂಥ ಒಂದು ಅದ್ಭುತ ಪ್ರೀತಿ ಮನುಷ್ಯ ಕುಲದ ಮೇಲೆ ಆತನು ಇಟ್ಟಿದ್ದಾನೆ. ನೋಡಿ ಅಲ್ಲಿ ಸ್ಪಷ್ಟ ಪುನಃ ಒಂದ್ಸಲಿ ಆ ವಾಕ್ಯಗಳನ್ನು ಓದಿ ಬಹಳ ಕರುಣಾನಿಧಿ, ಯಾಕೆಂದರೆ ಆತನು ಕರುಣೆ ಉಳ್ಳವನು. ದೇವರು ನಮ್ಮ ಮೇಲೆ ಮಹಾಪ್ರೀತಿ, ಪ್ರೀತಿಯಲ್ಲ ಮಹಾಪ್ರೀತಿ, ಅಪರಾಧಿಗಳು ಆತನ ವಿರುದ್ಧವಾಗಿ ಪಾಪ ಮಾಡಿದ ನಮ್ಮನ್ನೇ ರಕ್ಷಿಸುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನೋಡಿ, ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ದೇವರ ಮೊದಲನೇ ಇಚ್ಛೆ ಏನಂದರೆ ನಾವು ಪ್ರತಿಯೊಬ್ಬರು ರಕ್ಷಣೆಯನ್ನು ಹೊಂದಬೇಕಂತ. ಇದು ಮೊದಲನೇ ಇಚ್ಛೆ. ಈಗ ಎರಡನೇ ಇಚ್ಛೆಗೆ ಬರೋಣ. ನಾವು ಪ್ರತಿಯೊಬ್ಬರು ಪವಿತ್ರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಬೇಕು. ಇದು ದೇವರ ಎರಡನೇ ಇಚ್ಛೆ ಆಗಿದೆ. ಅದಕ್ಕಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ ನಾವು ತೆಗೆಯೋಣ. ಐದನೇ ಅಧ್ಯಾಯ 18 ಮತ್ತು 19 ವಾಕ್ಯ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ ನಾವು ನೋಡೋಣ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಾಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಿಮ್ಮ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆಕೊಳ್ಳಿರಿ. ನೋಡಿ, ಅಲ್ಲಿ ಮೇಲಕ್ಕೆ ನೋಡಿ, 17ನೇ ವಾಕ್ಯ ನೋಡಿ. ಅಲ್ಲಿ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂದು ವಿಚಾರಿಸಿ ತಿಳಿದವರಾಗಿರಿ. ಏನು ಕರ್ತನ ಚಿತ್ತ ಎಂದರೇನು? ನಾವು ಪ್ರತಿಯೊಬ್ಬ ಪವಿತ್ರಾತ್ಮ ಭರಿತರಾಗಿದ್ದು ನೋಡಿ, ಆದ್ದರಿಂದ ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವವರಾಗಬೇಕು, ಪವಿತ್ರಾತ್ಮ ಭರಿತರಾಗಬೇಕೆಂದು ಅದು ಕೂಡ ದೇವರ ಚಿತ್ತವಾಗಿದೆ. ಅದು ದೇವರು ನಮ್ಮ ಜೀವಿತದಲ್ಲಿ ಇಷ್ಟಪಡುವುದಾಗಿದೆ. ಈಗ ಪವಿತ್ರಾತ್ಮ ಭರಿತರಾಗುವುದಂದರೆ ಇದರ ವಿಷಯದಲ್ಲಿ ಬಹಳ ಗೊಂದಲಗಳು ನಮ್ಮ ಮಧ್ಯದಲ್ಲಿವೆ. ಅದರ ವಿಷಯದಲ್ಲಿ ನಾವು ಈಗಾಗಲೇ ಒಂದು ಪವಿತ್ರಾತ್ಮನ ಅಭಿಷೇಕ ಏನು ಇದರ ವಿಷಯದಲ್ಲಿ ನಾವು ಮಾತಾಡಿದ್ದೇವೆ. ಈಗ ಪವಿತ್ರಾತ್ಮ ಭರಿತರಾಗುವುದು ವಿಷಯದಲ್ಲಿ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಾವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದೇವೆ. ಈಗ
ಇಲ್ಲಿ ಪೌಲನು ಯಾವ ಉದಾಹರಣೆ ಕೊಡ್ತಾನೆ ಪವಿತ್ರಾತ್ಮ ಭರಿತರಾಗಿಂದ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ ನೋಡಿ ಒಬ್ಬ ಮದ್ಯಪಾನ ಮಾಡಿದ ವ್ಯಕ್ತಿಯ ವಿಷಯವನ್ನು ನಾವು ಸ್ವಲ್ಪ ಲೌಕಿಕ ರೀತಿಯಲ್ಲಿ ನೋಡೋಣ ಆ ಮನುಷ್ಯ ಮದ್ಯಪಾನ ಮಾಡಿದವನು ತನ್ನ ಎಲ್ಲ ಹತೋಟಿಯನ್ನು ಕಳಕೊಳ್ಳತಾನೆ ನೋಡಿ ಅವನು ಅವನಿಗೆ ಸರಿಯಾಗಿ ನಡೆಯಲಿಕ್ಕೆ ಆಗೋದಿಲ್ಲ ಅವನಿಗೆ ಸರಿಯಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ ಆತನ ಆಲೋಚನೆಗಳು ಅವನು ಆಲೋಚಿಸಲಿಕ್ಕೆ ಏನು ಶಕ್ತಿ ಇಲ್ಲ ಸಂಪೂರ್ಣವಾಗಿ ಆ ಮದ್ಯಪಾನದ ವಶದಲ್ಲಿ ಆತನ ಇರ್ತಾನೆ ಮತ್ತರಾಗೋದಂದ್ರೆ ಅಷ್ಟು ಜಾಸ್ತಿ ಕುಡಿದಾಗ ಅವನು ವಶ ಇಲ್ಲ ಅವನು ಏನು ಮಾತಾಡ್ತಾನೆ ಅವನಿಗೆ ಗೊತ್ತಾಗೋದಿಲ್ಲ ಬಯ್ಯೋದು ಎಲ್ಲ ಕೆಟ್ಟ ಮಾತುಗಳು ಆತನ ಬರ್ತದೆ ಯಾಕೆ ಆ ಮನುಷ್ಯನ ಒಳ್ಳೆದಾಗಿರಬಹುದು ಆದರೆ ಯಾವಾಗ ಆತನು ಮದ್ಯಪಾನ ಮಾಡಿ ಮತ್ತನಾಗಿದ್ದಾನ ಆಗ ಆತನು ಆ ಮದ್ಯಪಾನದ ಕಾರ್ಯಗಳ ವಶದಲ್ಲಿ ಇರ್ತಾನೆ ಅವನಿಗೆ ತನ್ನ ಮೇಲೆ ಹತೋಟಿ ಇಲ್ಲ ಆ ಮದ್ಯಪಾನದ ಕಾರ್ಯಗಳು ಆ ವ್ಯಕ್ತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ತವೆ ಅದೇ ರೀತಿಯಾಗಿ ನಾವು ಕೂಡ ಪವಿತ್ರಾತ್ಮ ಭರಿತರಾಗಿ ನಾವು ಲೌಕಿಕ ರೀತಿಯಾಗಿ ನಡೆಯದೆ ಪವಿತ್ರಾತ್ಮನ ಹತೋಟಿಗೆ ಒಳಪಡಬೇಕು ಅದು ಪವಿತ್ರಾತ್ಮ ಭರಿತರಾಗುವುದಂದರೆ ಈಗ ನಾವು ಪವಿತ್ರಾತ್ಮನಿಂದ ಎಲ್ಲರೂ ಅಭಿಷೇಕಿಸಲ್ಪಟ್ಟಿದ್ದೇವೆ ಪ್ರತಿಯೊಬ್ಬರನ್ನು ಅಭಿಷೇಕಿಸಲ್ಪಟ್ಟಿದ್ದೇವೆ ಆದರೆ ನಾವು ಹೆಚ್ಚು ಹೆಚ್ಚು ಪವಿತ್ರಾತ್ಮನ ಹತೋಟಿಗೆ ಒಳಪಡಬೇಕು ಪವಿತ್ರಾತ್ಮನು ನಮ್ಮನ್ನು ನಡೆಸುವ ಕಾರ್ಯವನ್ನು ನಾವು ಪವಿತ್ರಾತ್ಮನಿಗೆ ಒಳ ಅದು ತುಂಬಿಸಲ್ಪಡುವುದಂದರೆ ಈಗ ನಾವು ಅದಕ್ಕೆ ಇನ್ನೊಂದು ಉದಾಹರಣೆ ನಾವು ನೋಡೋಣ ಎಫೆಸದವರಿಗೆ ಬರೆದ ಪತ್ರಿಕೆ ನೋಡಿ ಅಲ್ಲಿ 5ನೇ ಅಧ್ಯಾಯ ನಾವು ಈಗ ನೋಡಿದೆವು ಅಲ್ಲಿ 15ನೇ ವಾಕ್ಯ ನೋಡಿ ನಾವು ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಈ ದಿನಗಳು ಕೆಟ್ಟವಾಗಿವೆ ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದು ಬೆಳೆಯುಳ್ಳದೆ ಉಪಯೋಗಿಸಿಕೊಳ್ಳಿರಿ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೆಂದು ವಿಚಾರಿಸಿ ತಿಳಿದವರಾಗಿ ನೋಡಿ ಅಲ್ಲಿ ಮುಂದಕ್ಕೆ ಹೇಳ್ತದೆ ಪವಿತ್ರಾತ್ಮನಿಂದ ತುಂಬಿಸಲ್ಪಡವರಾಗಿರಿ ನೋಡಿ ಅಲ್ಲಿ ಮುಂದಕ್ಕೆ ನೀವು ನೋಡಿದರೆ ಆ ವಾಕ್ಯದಲ್ಲಿ ಸ್ತ್ರೀಯರು ಹೇಗೋ ಕರ್ತನಿಗೆ ತನ್ನ ಗಂಡನಿಗೆ ಅಧೀನರಾಗಬೇಕು ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕು ಈ ಎಲ್ಲ ಕಾರ್ಯಗಳು ಪವಿತ್ರಾತ್ಮನ ಹತೋಟಿಯಿಂದ ನಡೆಯಲ್ಪಡುವುದಾಗಿದೆ ನೋಡಿ ಈ ಎಲ್ಲ ಕಾರ್ಯಗಳು ನಾವು ಪವಿತ್ರಾತ್ಮನ ಹತೋಟಿಗೆ ಒಳಪಟ್ಟಾಗ ನಡೆಯುವ ಕಾರ್ಯಗಳಾಗಿವೆ ಆದ್ದರಿಂದ ಇಲ್ಲಿ ಪೌಲನು ಇದನ್ನು ಪ್ರಸ್ತಾಪಿಸುತ್ತಾನೆ ಇದೇ ವಿಷಯಗಳನ್ನು ಅಲ್ಲಿ ಏನು ಬರೆದಿದೆ ಮೊದಲು ಪ್ರಾರಂಭ ಮಾಡುವಾಗ ನೀವು ಪವಿತ್ರಾತ್ಮ ಭರಿತರಾಗಿದ್ದು ಅಲ್ಲಿ ಬರೆದಿದೆ ಅಂದರೆ ಪವಿತ್ರಾತ್ಮ ಭರಿತರಾಗಿ ನಾವು ಪ್ರತಿಯೊಬ್ಬರೂ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಪವಿತ್ರಾತ್ಮನಿಂದ ನಡೆಸಲ್ಪಡುವವರಾಗಬೇಕು ಅದು ಇಲ್ಲಿ ಪೌಲನು ಹೇಳುವುದು ಅಲ್ಲಿ 5 ಮತ್ತು 6ನೇ ಅಧ್ಯಾಯದಲ್ಲಿ ಕೂಡ ಅದನ್ನೇ ಅವನು ವಿವರಿಸುತ್ತಾನೆ ಪ್ರತಿಯೊಂದು ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು ಮಕ್ಕಳನ್ನು ಪ್ರೀತಿಯಿಂದ ನಡೆಸಿಕೊಳ್ಬೇಕು ಈ ಎಲ್ಲ ವಿಷಯಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿವೆ ಆದರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕೇನೆಂದರೆ ನಾವು ಪವಿತ್ರಾತ್ಮ ಭರಿತರಾಗಿ ನೋಡಿ ಅಲ್ಲಿ 19ನೇ ವಾಕ್ಯದಲ್ಲಿ ಹೇಳ್ತದೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ ಆದರೆ ಪವಿತ್ರಾತ್ಮ ಭರಿತರಾಗಿ ಈ ರೀತಿಯಾಗಿ ನಡ್ಕೊಳ್ಳಿರಿ ಈಗ ನಾವು ಕೊಲೊಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡೋಣ ಕೊಲೊಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ಹೋಗೋಣ ಅಲ್ಲಿ 16ನೇ ವಾಕ್ಯ ಏನು ಹೇಳ್ತದೆ ನೋಡಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ನೋಡಿ ಇಲ್ಲಿ ಏನು ವ್ಯತ್ಯಾಸ ಅಲ್ಲಿ ಪವಿತ್ರಾತ್ಮ ಭರಿತರಾಗಿರಿ ಇಲ್ಲಿ ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಅಂತ ಅಲ್ಲಿ ಪವಿತ್ರಾತ್ಮನು ಇಲ್ಲಿ ಕ್ರಿಸ್ತನ ವಾಕ್ಯ ಅಂತ ಬರೆದಿದೆ ನೋಡಿ ಅಲ್ಲಿ ಮುಂದಕ್ಕೆ ಅದೇ ವಿಷಯಗಳು ಪ್ರಸ್ತಾಪಿಸಲ್ಪಟ್ಟಿವೆ ನೋಡಿ ಅಲ್ಲಿ 18ನೇ ಸ್ತ್ರೀಯರಿ ನಿಮ್ಮ ಗಂಡನಿಗೆ ಅಧೀನರಾಗಿರಿ ನೋಡಿ ಎಲ್ಲ ವಿಷಯಗಳು ಅವೇ ವಿಷಯಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿವೆ ವ್ಯತ್ಯಾಸ ಒಂದೇ ಅಲ್ಲಿ ಪವಿತ್ರಾತ್ಮ ಭರಿತರಾಗಿರಿ ಇಲ್ಲಿ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿರಿ ನೋಡಿ ವಾಕ್ಯದಿಂದ ಏನು ಹೇಳ್ತದೆ ಅಲ್ಲಿ 16ನೇ ವಾಕ್ಯ ನೋಡಿ ಅಲ್ಲಿ ನಿಮ್ಮಲ್ಲಿ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ವಾಸಿಸಲಿ ವಾಸಿಸಲಿ ಅಂತ ಹೇಳ್ತದೆ ಹಾಗಾದರೆ ಅದು ಜೀವ ಉಂಟು ಯಾಕೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯ ದೇವರ ಬಳಿಯಲ್ಲಿತ್ತು ವಾಕ್ಯವು ದೇವರಾಗಿತ್ತು ಆದ್ದರಿಂದ ವಾಕ್ಯ ಕೂಡ ಕ್ರಿಸ್ತನೇ ಆ ವಾಕ್ಯ ಅದು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಆದ್ದರಿಂದ ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದೆಂದರೆ
ವಾಕ್ಯದಿಂದ ತುಂಬಿಸಲ್ಪಡೋರಾಗಬೇಕು. ಯಾವಾಗ ನಾವು ಹೆಚ್ಚು ಹೆಚ್ಚು ವಾಕ್ಯದಿಂದ ತುಂಬಿಸಲ್ಪಡ್ತೇವ, ನಮ್ಮಲ್ಲಿ ಅಭಿಷೇಕಿಸಲ್ಪಟ್ಟ ಪವಿತ್ರಾತ್ಮನಿಗೆ ನಾವು ಒಳಗಾಗ್ತೇವೆ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ, ಇವತ್ತು ಜನರಿಗೆ ಈ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಅರ್ಥ ಇಲ್ಲಿ ಗೊತ್ತಿಲ್ಲದೆ ಸುಮ್ಮನೆ ಪವಿತ್ರಾತ್ಮನೇ ಬಾ ನನ್ನಲ್ಲಿ ಬಾ ಅಂತ ಹೇಳಿ. ಪವಿತ್ರಾತ್ಮನು ಒಬ್ಬ ವ್ಯಕ್ತಿ, ಆತನು ನಮ್ಮಲ್ಲಿ ಇದ್ದಾನೆ. ಪುನಃ ಬಾಬಾ ಅಂತ ನಾವು ಕರೆಯುವುದು ಅರ್ಥ ಇಲ್ಲದ, ನಮ್ಮ ಜ್ಞಾನ ಇಲ್ಲದ ಕೆಲಸ ಅದು. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಿ, ಈ ವಾಕ್ಯ ಎರಡು ಅಧ್ಯಾಯಗಳನ್ನು ನಾವು ಇಟ್ಟು ಅಲ್ಲಿ ಸರಿಯಾಗಿ ನಾವು ಅದನ್ನು ವಿವೇಚಿಸುವಾಗ ನಮಗೆ ಇಲ್ಲಿ ಸರಿಯಾಗಿ ತಿಳಿಯುತ್ತದೆ. ಅಂದರೆ ವಾಕ್ಯದಿಂದ ನಾವು ತುಂಬಿಸಲ್ಪಟ್ಟುವುದು. ಕ್ರಿಸ್ತನು ವಾಕ್ಯ, ಇಲ್ಲಿ ಪವಿತ್ರಾತ್ಮನು, ಅವರು ಎಲ್ಲರೂ ಒಂದಾಗಿದ್ದಾರೆ. ವಾಕ್ಯದಿಂದ ನಾವು ತುಂಬಿಸಲ್ಪಡುವುದು ಅಂದರೆ ಪವಿತ್ರಾತ್ಮನಿಂದ ನಾವು ತುಂಬಿಸಲ್ಪಡುವುದಂತ. ಅದೇ ಕಾರ್ಯಗಳು, ಆದರೆ ಇಲ್ಲಿ ಎರಡೇ ಶಬ್ದಗಳು ಮಾತ್ರ ವ್ಯತ್ಯಾಸ. ಅಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಹೇಳ್ತದೆ? ಪವಿತ್ರಾತ್ಮನಿಂದ ತುಂಬಿದವರಾಗಿ. ಕೊಲೊಸದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯದಿಂದ ತುಂಬಿದವರಾಗಿ. ವ್ಯತ್ಯಾಸ ಖಾಲಿ ಅಂದರೆ ಅದು ಎರಡು ಒಂದೇ ಕಾರ್ಯಗಳು. ನಾವು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿ ಆಗಿದೆ, ಈಗ ವಾಕ್ಯದಿಂದ ತುಂಬಿಸಲ್ಪಡಬೇಕು ನಾವು. ಅದು ನಿಮ್ಮಲ್ಲಿ ಜೀವ ನೋಡಿ ವಾಸಿಸಲಿ. ನಮ್ಮಲ್ಲಿ ವಾಕ್ಯಗಳು ವಾಸಿಸಬೇಕು ಅಂದರೆ ಅದು ದೇವರಾಗಿದ್ದಾನೆ. ವಾಕ್ಯಗಳು ದೇವರಾಗಿದ್ದೇವೆ, ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಆಗ ಏನಾಗ್ತದೆ? ನಾವು ಪವಿತ್ರ ಆತ್ಮನ ಹತೋಟಿಗೆ ಒಳಪಡ್ತೇವೆ. ಹೇಗೆ ಒಬ್ಬ ಮನುಷ್ಯನು ಮದ್ಯಪಾನ ಮಾಡಿ ಮತ್ತನಾದಾಗ ಆ ಮದ್ಯಪಾನದ ಹತೋಟಿಗೆ ಒಳಪಡ್ತಾನೋ, ಆತನು ತನ್ನ ಎಲ್ಲ ಹತೋಟಿಯನ್ನು ಕಳ್ಕೊಳ್ತಾನೋ, ಅದೇ ರೀತಿಯಾಗಿ ನಾವು ಪವಿತ್ರ ಆತ್ಮನಿಂದ ಅಂದರೆ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಮ್ಮಲ್ಲಿ ಅಭಿಷೇಕಿಸಲ್ಪಟ್ಟ ಪವಿತ್ರ ಆತ್ಮನ ಹತೋಟಿಗೆ ಒಳಪಟ್ಟು ನಾವು ಆತನಿಂದ ನಡೆಸಲ್ಪಡುವವರಾಗಬೇಕು. ಅದು ಬಹಳ ಅಗತ್ಯವಾಗಿ ಪ್ರತಿಯೊಬ್ಬ ದೇವಜನರು ತಿಳ್ಕೊಳ್ಳೋ ವಿಷಯ. ಅದು ದೇವರ ಇಚ್ಛೆ. ಎರಡನೇ ಇಚ್ಛೆ, ನಾವು ಪ್ರತಿಯೊಬ್ಬರು ಪವಿತ್ರ ಆತ್ಮನ ಹತೋಟಿಗೆ ಒಳಪಡಬೇಕು. ಪವಿತ್ರ ಆತ್ಮದಿಂದ ಅಂದರೆ ದೇವರ ವಾಕ್ಯದಿಂದ ತುಂಬಿಸಲ್ಪಡುವವರಾಗಬೇಕು. ಅದು ನಮ್ಮಲ್ಲಿ ವಾಸ ಮಾಡಬೇಕು. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮಲ್ಲಿ ಬೇರೂರಿದ ವಾಕ್ಯಗಳಿಗೆ ಎಡೆಕೊಡಿರಿ, ಅದು ನಿಮಗೆ ರಕ್ಷಿಸಲು ಶಕ್ತವಾಗುತ್ತದೆ. ಬೇರೂರಿದ ವಾಕ್ಯಗಳು, ನೀವು ಕೇಳಿದ ವಾಕ್ಯಗಳಂತ ಬರೆಯಲಿಲ್ಲ ಅಲ್ಲಿ. ಬೇರೂರಿದ ಅಂದರೆ ನಮ್ಮಲ್ಲಿ ಆ ವಾಕ್ಯಗಳು ಬೇರೂರಿ ಜೀವಿಸಬೇಕು, ವಾಸಿಸಬೇಕು. ಅದು ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದು. ಅದು ನಿರಂತರವಾಗಿ ಒಂದೇ ದಿವಸದಲ್ಲಿ ಎಲ್ಲ ವಾಕ್ಯಗಳು ನಮಗೆ ಬರ್ತಾವೋ ಇಲ್ಲ. ದೇವರು ಹಂತ ಹಂತವಾಗಿ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ಆತನು ಮಾತಾಡಿದ ವಾಕ್ಯಗಳನ್ನು ನಾವು ಸರಿಯಾದ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ವಾಕ್ಯಗಳನ್ನು ಧ್ಯಾನ ಮಾಡಿ ಆ ವಾಕ್ಯಗಳನ್ನು ಗಟ್ಟಿಯಾಗಿ ಇಟ್ಟುಕೊಂಡರೆ ನಾವು ಅದರ ಪ್ರಕಾರ ಜೀವಿಸಲಿಕ್ಕೆ ಯಾಕೊಬ್ಬನ ಹೇಳ್ತಾನೆ ಆ ವಿಷಯಗಳನ್ನು. ಆದರೂ ಅದು ನಾವು ನಮ್ಮನ್ನೇ ಪವಿತ್ರ ಆತ್ಮನ ಹತೋಟಿಗೆ ಒಳಪಡಿಸುತ್ತೇವೆ, ಅದು ತುಂಬಿಸಲ್ಪಡುವುದು. ಆದ್ದರಿಂದ ಸ್ಪಷ್ಟವಾಗಿ ನಾವು ಈ ವಿಷಯಗಳನ್ನು ತಿಳ್ಕೊಳ್ಬೇಕು. ನೋಡಿ, ಎರಡು ಸಂಗತಿಗಳನ್ನು ನಾವು ಇವತ್ತು ನೋಡಿದೆವು. ಒಂದು, ನಾವು ದೇವರ ಇಚ್ಛೆ ಏನೆಂದರೆ ಮೊದಲನೇದಾಗಿ ನಾವು ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕಂತ ದೇವರ ಇಚ್ಛೆ ಆಗಿದೆ. ಎರಡನೇದು, ನಾವು ಪವಿತ್ರ ಆತ್ಮನಿಂದ ತುಂಬಿಸಲ್ಪಡುವುದು ಅಂದರೆ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟು ಪವಿತ್ರ ಆತ್ಮನ ಹತೋಟಿಗೆ ಒಳಗಾಗುವುದು. ಮದ್ಯಪಾನದಿಂದ ಮತ್ತರಾದ ಒಬ್ಬ ವ್ಯಕ್ತಿ ಹೇಗೆ ಆ ಮದ್ಯಪಾನದ ಗುಲಾಮನಾಗಿದ್ದಾನೋ ಅದೇ ರೀತಿಯಾಗಿ ನಾವು ಪವಿತ್ರ ಆತ್ಮನ ಗುಲಾಮರು, ಸಂಪೂರ್ಣ ಪವಿತ್ರ ಆತ್ಮನಿಗೆ ಒಳಪಟ್ಟವರು, ಸಂಪೂರ್ಣವಾಗಿ ಒಳಪಡುವುದು. ಕ್ರಿಸ್ತನು ಹಾಗೆ ಆಗುವ ತನಕ ನಾವು ಪವಿತ್ರ ಆತ್ಮನಿಂದ ತುಂಬಿಸಲ್ಪಡುವವರು ಅಂತ ದೇವರ ವಾಕ್ಯ ನಮಗೆ ಹೇಳ್ತದೆ. ಅಂದರೆ ವಾಕ್ಯದಿಂದ ನಾವು ತುಂಬಿಸಲ್ಪಡುವುದು, ಇದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋ. ಎರಡನೇ, ಮೂರನೇ ಸಂಗತಿಗೆ ಬರೋಣ. ಪರಿಶುದ್ಧರಾಗುವುದು ಬಹಳ ಅಗತ್ಯವಾಗಿ, ಇದು ದೇವರ ಇಚ್ಛೆ ಆಗಿದೆ. ಅದಕ್ಕಾಗಿ ನಾವು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಗೆ ಹೋಗೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4:3 ವಾಕ್ಯ ನಾವು ನೋಡೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4:3 ವಾಕ್ಯ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಮೂರನೇ ಚಿತ್ತ ನಮ್ಮ ಜೀವಿತದಲ್ಲಿ ಏನೆಂದರೆ ನಾವು ಶುದ್ಧರಾಗಿರಬೇಕೆಂದು ಎಂಬುದೇ ದೇವರ ಚಿತ್ತವಾಗಿದೆ. ಸ್ಪಷ್ಟವಾಗಿ ನೋಡಿ ಇಲ್ಲಿ ದೇವರ ವಾಕ್ಯ, ಇನ್ನೊಂದ್ಸರಿ ನಾನು ಓದ್ತೇನೆ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಬಹಳ ಅಗತ್ಯವಾಗಿ
ನಾವು ಪ್ರತಿ ಒಬ್ಬರು ಇವತ್ತು ತಿಳ್ಕೊಳ್ಬೇಕಾದ ವಿಷಯ ಇದಾಗಿದೆ. ನಾವು ಪ್ರತಿಯೊಬ್ಬರು ಶುದ್ಧರಾಗಿ ಇರಬೇಕೆಂಬುದು ದೇವರ ಚಿತ್ತ ಆಗಿದೆ. ಅದಕ್ಕಾಗಿ ದೇವರು ತನ್ನ ಆತ್ಮನನ್ನು ನಮ್ಮ ಮೇಲೆ ಕಳಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಮ್ಮನ್ನು ಆತನು ಪವಿತ್ರ ಆತ್ಮನಿಂದ ಅಭಿಷೇಕಿಸಿದ್ದಾನೆ. ಯಾಕೆ? ಈ ಉದ್ದೇಶಕ್ಕಾಗಿ, ನಮ್ಮನ್ನು ಪರಿಶುದ್ಧತೆಯಲ್ಲಿ ಕಾಪಾಡೋದಕ್ಕೆ ಆತನು ನಮ್ಮನ್ನು ಅಭಿಷೇಕಿಸಿದ್ದಾನೆ. ನಮ್ಮ ಬಲದಿಂದ ಅಲ್ಲ, ನಮ್ಮಲ್ಲಿರುವ ಆತ್ಮನ ಬಲದಿಂದ. ಯಾವಾಗ ನಾವು ಪವಿತ್ರ ಆತ್ಮನಿಂದ ತುಂಬಿಸಲ್ಪಡ್ತೇವಾ, ನಾವು ಪವಿತ್ರ ಆತ್ಮನ ವಶಕ್ಕೆ ಒಳಪಡುತ್ತೇವಾ, ಆಗ ನಾವು ಪರಿಶುದ್ಧತೆಯಲ್ಲಿ ಜೀವಿಸ್ತೇವೆ. ಯಾಕೆಂದರೆ ಪವಿತ್ರ ಆತ್ಮನು ಪರಿಶುದ್ಧನಾಗಿದ್ದಾನೆ. ಆದ್ದರಿಂದ ಮೂರನೇ ವಿಷಯವಾಗಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ನಾವು ಪರಿಶುದ್ಧರಾಗಿರಬೇಕು. ಇದನ್ನು ನಾವು ಇಲ್ಲಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತೇವೆ. ಈಗ ಈ ಪರಿಶುದ್ಧತೆ ಅಂತ ಹೇಳುವಾಗ ಇಲ್ಲಿ ನಾವು ನಾಲ್ಕು ವಿಷಯಗಳನ್ನು ತಿಳ್ಕೊಳ್ಬೇಕು. ಸ್ಪಷ್ಟವಾಗಿ ನಾಲ್ಕು ವಿಷಯಗಳನ್ನು ತಿಳ್ಕೊಳ್ಬೇಕು. ಮೊದಲನೇದಾಗಿ, ಲೈಂಗಿಕತೆ ವ್ಯಭಿಚಾರದ ವಿಷಯದಲ್ಲಿ ನಾವು ದೂರವಾಗಿರಬೇಕು. ವ್ಯಭಿಚಾರ ಲೈಂಗಿಕತೆಯ ಪಾಪದಿಂದ ನಾವು ದೂರವಾಗಿರಬೇಕು. ಎರಡನೇದು, ನಮ್ಮ ದೇಹವನ್ನು ಪರಿಶುದ್ಧವಾಗಿಡಬೇಕು. ಯಾಕೆ? ನಮ್ಮ ದೇಹವು ದೇವರ ಗರ್ಭಗುಡಿಯಾಗಿದೆ. ಮೂರನೇದು, ನಮ್ಮಲ್ಲಿರುವ ಈ ಕೆಟ್ಟ ಬಯಕೆಗಳಿಂದ ನಾವು ದೂರ ಇರಬೇಕು. ಈ ಎಲ್ಲ ಬಯಕೆಗಳಿಂದ, ನಮ್ಮಲ್ಲಿ ಕೆಟ್ಟ ಬಯಕೆಗಳಿಂದ ದೂರವಾಗಿರಬೇಕು. ನಾಲ್ಕನೇದಾಗಿ, ನಾವು ಕಾಮಾಭಿಲಾಷೆಯಿಂದ ಸಂಪೂರ್ಣವಾಗಿ ದೂರವಿರಬೇಕು. ಈ ನಾಲ್ಕು ಸಂಗತಿಗಳು ನಾವು ಪರಿಶುದ್ಧತೆಗೆ ಸಂಬಂಧಪಟ್ಟವಾಗಿವೆ. ನೋಡಿ, ಲೈಂಗಿಕತೆ, ಸೆಕ್ಸ್ ಅಂತ ನಾವು ಹೇಳ್ತೇವೆ, ದೇವರ ದೃಷ್ಟಿಯಲ್ಲಿ ಅದು ಬಹಳ ಪರಿಶುದ್ಧವಾದ ಒಂದು ಕಾರ್ಯ. ಯಾವಾಗ? ಮದುವೆ ಎಂಬ ಸಂಸ್ಕಾರದಲ್ಲಿ. ಅದಕ್ಕಾಗಿ ದೇವರು ಮದುವೆ ಸಂಸ್ಕಾರವನ್ನು ದೇವರು ಪರಿಶುದ್ಧ ಮಾಡಿದ್ದು. ನೋಡಿ, ನಾವು ಆದಿಕಾಂಡದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಇನ್ನೊಂದ್ಸಲ ದೇವರು ನಮಗೆ ಆ ಅವಕಾಶ ಕೊಟ್ಟರೆ ಮದುವೆಯ ಸಂಸ್ಕಾರವನ್ನು ನಾವು ಧ್ಯಾನಿಸುವ, ಬಹಳ ಅದ್ಭುತ ರೀತಿಯಾಗಿ ದೇವರನ್ನೊಂದಿಗೆ ಮಾತಾಡಿದ್ದಾರೆ. ಮದುವೆ ಸಂಸ್ಕಾರ ದೇವರದನ್ನು ಪರಿಶುದ್ಧ ಮಾಡಿದ್ದು. ಯಾವಾಗ? ಆದಾಮನನ್ನು ದೇವರು ಸೃಷ್ಟಿ ಮಾಡುವಾಗ ಆದಾಮನನ್ನು ನನಗೆ ಅವಳು ಬೇಕಂತ ಕೇಳಿದ್ದಲ್ಲ ದೇವರು. ಯಾರು ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂತ ಹೇಳಿ ಅವಳನ್ನು ಸೃಷ್ಟಿ ಮಾಡಿ ಮದುವೆ ಸಂಸ್ಕಾರವನ್ನು ಪ್ರಾರಂಭ ಮಾಡಿ ಅದನ್ನು ದೇವರು ಸಿದ್ಧ ಮಾಡಿದ್ದಾನೆ. ಯಾಕೆ? ಯಾಕೆ ಅಂದರೆ ಮದುವೆಯ ಸಂಸ್ಕಾರದಲ್ಲಿ ಮಾತ್ರ ಲೈಂಗಿಕತೆ ಪರಿಶುದ್ಧವಾದದ್ದು. ಯಾಕೆ? ನಮ್ಮ ಶರೀರಗಳನ್ನು, ದೇವರ ಗರ್ಭಗುಡಿಯಾದ ನಮ್ಮ ಶರೀರವನ್ನು ಪರಿಶುದ್ಧವಾಗಿ ಇಡಲಿಕ್ಕೆ ದೇವರು ಮದುವೆಯ ಸಂಸ್ಕಾರವನ್ನು ಪರಿಶುದ್ಧ ಮಾಡಿ ಆ ಮದುವೆಯ ಸಂಸ್ಕಾರದಲ್ಲಿ ಮಾತ್ರ ನಾವು ನಮ್ಮನ್ನು ಆತನು ಇಟ್ಟಿದ್ದಾನೆ. ಆ ಮದುವೆ ಸಂಸ್ಕಾರದಲ್ಲಿ ಮಾತ್ರ ಲೈಂಗಿಕತೆ ಪರಿಶುದ್ಧವಾದದ್ದು. ಮದುವೆಯ ಸಂಸ್ಕಾರ ಗಂಡ ಹೆಂಡಿರ ಮಧ್ಯದಲ್ಲಿ ಮಾತ್ರ ನಡೆಯುವ ಲೈಂಗಿಕ ಕಾರ್ಯಗಳು ಪರಿಶುದ್ಧವಾದದ್ದು. ಅದರ ಹೊರಗಡೆ ಯಾವುದೇ ಕಾರ್ಯಗಳು ನಡೆಯುವುದಾದರೆ ಅದು ದೇವರ ದೃಷ್ಟಿಯಲ್ಲಿ ಪರಿಶುದ್ಧವಾದದ್ದು ಅಲ್ಲ, ಅದು ವ್ಯಭಿಚಾರ. ಯಾಕೆ? ಯಾಕೆಂದರೆ ದೇವರು ನಮ್ಮ ದೇಹವನ್ನು ತನ್ನ ಗರ್ಭಗುಡಿಯಾಗಿ ಇಟ್ಟಿದ್ದಾನೆ. ಅದು ಎರಡನೇ ವಿಷಯಕ್ಕೆ, ನಮ್ಮ ದೇಹವನ್ನು ನಾವು ಯಾಕೆ ಪರಿಶುದ್ಧರಾಗಿ ತಿಳಿಬೇಕು. ಮೊದಲನೇದು, ನಾವು ಎಲ್ಲ ಲೈಂಗಿಕ ಪಾಪಗಳಿಂದ ದೂರ ಇರಬೇಕು. ಅದರ ವಿಷಯದಲ್ಲಿ ಬಹಳ ಸಂಗತಿಗಳಿವೆ. ಇವತ್ತು ಸೈತಾನನು ಮನುಷ್ಯರಿಗೆ ಮೊದಲು ದೇವರ ದೃಷ್ಟಿಯಲ್ಲಿ ಬೀಳಿಸುವ ಕಾರ್ಯ ಇದಾಗಿದೆ. ಬಹಳ ಎಚ್ಚರಿಕೆಯಾಗಿ ಇರಬೇಕು. ಪ್ರತಿಯೊಬ್ಬ ಯುವಕ ಯುವತಿಯರು, ಎಲ್ಲ ಜನರು, ಯುವಕರಂತ ಹೇಳುವುದಿಲ್ಲ, ಇವತ್ತು ನೋಡಿದರೆ ಮದುವೆಯಾದವರು ವಯಸ್ಸು ಮುದುಕರು ಎಂಥ ವಯಸ್ಸಿಲ್ಲ, ಪ್ರತಿ ಒಬ್ಬರು ಇವತ್ತು ಈ ಒಂದು ಪಾಪದಿಂದ ನರಳಾಡ್ತಿದ್ದಾರೆ. ಬಹಳ ಎಚ್ಚರಿಕೆಯಾಗಿರಬೇಕು. ನಾವು ದೇವರ ಇಚ್ಛೆಯನ್ನೆಂದರೆ ನಾವು ಎಲ್ಲರೂ ಪರಿಶುದ್ಧರಾಗಬೇಕಂತ ಹೇಳಿ. ಆದ್ದರಿಂದ ಎರಡನೇದು ನೋಡಿ, ಮೊದಲನೇ ಸಂಗೀತ, ನಾವು ಈ ಲೈಂಗಿಕ ಪಾಪಗಳಿಂದ ದೂರ ಇರಬೇಕು. ಅದರಲ್ಲಿ ಪರಿಶುದ್ಧತೆಯಲ್ಲಿ ಎರಡನೇ ವಿಷಯ, ನಮ್ಮ ದೇಹಗಳನ್ನು ನಾವು ಪರಿಶುದ್ಧವಾಗಿ ಕಾಪಾಡಬೇಕು. ಅದಕ್ಕೆ ಕುರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ 19ನೇ ವಾಕ್ಯ ನಾವು ನೋಡೋಣ. ಕುರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ 19ನೇ ವಾಕ್ಯ ನಾವು ನೋಡೋಣ.
ನೋಡಿ ಏನು ಹೇಳ್ತದೆ ಅಂತ ಹೇಳಿ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದೋ ಸ್ಪಷ್ಟವಾಗಿ ಕೇಳಿ ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ನಾವು ಪ್ರತಿಯೊಬ್ಬರ ಅಭಿಷೇಕಲ್ಪಟ್ಟಿದ್ದೇವೆ ಆದ್ದರಿಂದ ಇವತ್ತು ನಮ್ಮ ದೇಹವು ದೇವರ ಗರ್ಭಗುಡಿ ನೋಡಿ ಟ್ಯಾಬರ್ನಕಲ್ ಆಫ್ ಗಾಡ್ ಅಂತ ಇಂಗ್ಲಿಷಲ್ಲಿ ಹೇಳ್ತೇವೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಆ ಮಂಜೂಷದಲ್ಲಿದ್ದನು ಅಲ್ಲಿ ಒಂದು ಪರದೆ ಇತ್ತು ಮಹಾಯಾಜಕನು ಕೇವಲ ವರ್ಷದಲ್ಲಿ ಒಂದು ಸಾರಿ ಮಾತ್ರ ಅಲ್ಲಿ ಹೋಗ್ತಿದ್ದನು ಆದರೆ ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಸತ್ತು ಆ ಪರದೆ ಎರಡು ಭಾಗವಾಗಿ ದೇವರ ನೇರ ಸಂಪರ್ಕಕ್ಕೆ ನಮ್ಮನ್ನು ಒಳಪಡಿಸಿದ್ದಾನೆ ಅದಕ್ಕಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಗೊಂಡಾಗ ನಮ್ಮ ದೇಹವು ದೇವರ ಗರ್ಭಗುಡಿಯಾಗಿದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಪ್ರತಿ ಒಬ್ಬರು ತಿಳ್ಕೊಳ್ಬೇಕು ಈ ಶರೀರವನ್ನು ನಾವು ದೇವರ ಗರ್ಭಗುಡಿ ಅಂತ ತಿಳಿದು ಇದನ್ನು ಪರಿಶುದ್ಧವಾಗಿ ಇಡುವುದು ಬಹಳ ಅಗತ್ಯ ಬಹಳ ಅಗತ್ಯದ ಕೆಲಸ ಯಾಕೆಂದರೆ ನಮ್ಮಲ್ಲಿ ಪವಿತ್ರ ಆತ್ಮನು ವಾಸವಾಗಿದ್ದಾನೆ ನಾವು ಪವಿತ್ರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟವರು ನಮ್ಮ ಶರೀರ ದೇವರ ಗರ್ಭಗುಡಿಯಾಗಿದೆ ಅದಕ್ಕಾಗಿ ದೇವರು ಈ ಶರೀರವನ್ನು ಪರಿಶುದ್ಧವಾಗಿ ಇಡಲಿಕ್ಕೆ ಮದುವೆಯ ಒಂದು ಸಂಸ್ಕಾರವನ್ನು ಪರಿಶುದ್ಧ ಮಾಡಿದನು ಮದುವೆಯ ಒಂದು ಸಂಬಂಧದಲ್ಲಿ ಗಂಡ ಹೆಂಡಿರಲ್ಲಿ ಮಾತ್ರ ಲೈಂಗಿಕತೆ ಪರಿಶುದ್ಧವಾದದ್ದು ಯಾಕೆ ಈ ಗರ್ಭಗುಡಿ ಪರಿಶುದ್ಧವಾಗಿ ಇಡಲಿಕ್ಕೆ ದೇವರು ಈ ಕಾರ್ಯವನ್ನು ಮಾಡಿದ್ದು ಬಹಳ ಅದಕ್ಕಾಗಿ ಮದುವೆ ಸಂಸ್ಕಾರ ಎಷ್ಟೊಂದು ಪವಿತ್ರವಾದದ್ದಂತ ನಾವು ಪ್ರತಿ ಒಬ್ಬರು ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ ಆದ್ದರಿಂದ ಸ್ಪಷ್ಟವಾಗಿ ಯಾವುದೇ ವ್ಯಭಿಚಾರಗಳನ್ನು ಮಾಡಿದಾಗ ಪೌಲನು ಬಹಳ ಅದನ್ನು ಸ್ಪಷ್ಟವಾಗಿ ಅಲ್ಲಿ ವಿವರಿಸ್ತಾನೆ ನೋಡಿ ವ್ಯಭಿಚಾರದ ವಿಷಯದಲ್ಲಿ ನಿಮಗೆ ಜಾರತ್ವದ ಅತಿ ಭಯಂಕರವಾದ ಪಾಪಕೃತ್ಯವು ದೇಹವು ಪವಿತ್ರಾತ್ಮನಿಗೆ ಅನುಕೂಲವಾದ ಗರ್ಭಗುಡಿಯಾಗಿರಬೇಕು ಎಂಬ ಬೋಧೆ ಅಲ್ಲಿ ನೋಡಿ ವ್ಯಭಿಚಾರದ ವಿಷಯದಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ಅಲ್ಲಿ 12 ನೋಡಿ ವಾಕ್ಯ ಓದಿ ನೀವು ನಿಮಗೆ ತಿಳಿಯೋದು ಪವಿತ್ರಾತ್ಮ ನಿಮ್ಮ ಗರ್ಭಗುಡಿ ಅಂತ ಒಬ್ಬ ವ್ಯಭಿಚಾರ ಮಾಡುವವನು ಆ ವ್ಯಭಿಚಾರದ ಅವಳೊಂದಿಗೆ ಒಂದಾಗ್ತಾನೆ ಬಹಳ ಜಾಗೃತಿಯಾಗಿ ನಾವು ತಿಳ್ಕೊಳ್ಬೇಕಾಗಿದ್ದ ವಿಷಯಗಳು ಈ ದೇವರ ಗರ್ಭಗುಡಿ ಎಂಬ ಈ ನಮ್ಮ ಶರೀರವನ್ನು ಪರಿಶುದ್ಧವಾಗಿ ಕಾಪಾಡುವುದು ಮೂರನೆಯದ್ದು ನಮ್ಮಲ್ಲಿ ಬಯಕೆಗಳು ಡಿಸೈರ್ಸ್ ಅಂತ ಹೇಳ್ತೇವೆ ನಾವು ಬಯಕೆಗಳು ಅನೇಕ ರೀತಿಯಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕು ಇವತ್ತು ಜನ ಏನು ಮಾಡ್ತಾರೆಂದರೆ ಕೆಟ್ಟ ಕೆಟ್ಟ ಈ ಮೊಬೈಲ್ಗಳಲ್ಲಿ ಕೆಟ್ಟ ಕೆಟ್ಟ ವಿಷಯಗಳನ್ನು ನೋಡ್ತಾರೆ ಇನ್ನೊಬ್ಬರ ವ್ಯಭಿಚಾರಕ್ಕೆ ಸಂಬಂಧಪಟ್ಟ ಸಂಗತಿಗಳು ಇನ್ನೊಬ್ಬರ ಈ ಕೆಲವು ಸಾರಿ ಪ್ರಾಣಿಗಳ ಆ ಲೈಂಗಿಕತೆ ಅದನ್ನು ನೋಡಿ ಅದರಿಂದ ಸಂತೋಷ ಪಡೋ ಅದು ಕೂಡ ಪಾಪ ಯಾಕೆ ಯಾಕೆಂದರೆ ನಮ್ಮ ಶರೀರ ದೇವರ ಗರ್ಭಗುಡಿಯಾಗಿದೆ ಇದರಲ್ಲಿ ದೇವರು ವಾಸವಾಗಿದ್ದಾನೆ ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಬಯಕೆ ಮಾತ್ರ ನಮ್ಮ ಶರೀರದಲ್ಲಿ ಇರಬೇಕು ವಿನ ಅಂಥ ಕೆಟ್ಟ ಬಯಕೆ ನಮ್ಮಲ್ಲಿ ಇರಬಾರದು ಡಿಸೈರ್ಸ್ ಅಂತ ನಾವು ಹೇಳ್ತೇವೆ ಇಂಗ್ಲೀಷಲ್ಲಿ ಕೆಟ್ಟ ಬಯಕೆಗಳು ಅದರಿಂದ ಸಂತೋಷ ಪಡುವುದು ಆ ಮೊಬೈಲಲ್ಲಿ ನೋಡಿ ಈ ವ್ಯಭಿಚಾರದ ರೀತಿಯಾಗಿ ಆ ವಿಷಯಗಳನ್ನು ನೋಡಿ ಸಂತೋಷ ಪಡುವುದು ಇದು ಬಯಕೆ ಮೂರನೇ ವಿಷಯ ಅದರಿಂದ ಇಂಥ ಎಲ್ಲ ಬಯಕದಿಂದ ನಮ್ಮ ಶರೀರವನ್ನು ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಡಬೇಕು ಇಂಥ ಕೆಟ್ಟ ಡಿಸೈರ್ ಬಯಕೆಗಳಿಂದ ನಮ್ಮನ್ನು ಎರಡನೇದು ಇನ್ನೊಂದು ನಾನು ವಿಷಯವನ್ನು ಹೇಳ್ತೇನೆ ನಮ್ಮ ಶರೀರವನ್ನು ದೇವರಿಗೆ ಪರಿಶುದ್ಧವಾಗಿ ಇಡಬೇಕಂತ ವಿಷಯದಲ್ಲಿ ಇನ್ನೊಂದು ವಿಷಯ ನಮ್ಮಲ್ಲಿ ಇವತ್ತು ಅನೇಕ ದೇವಜನರಲ್ಲಿ ಇನ್ನೂ ಸರಿಯಾಗಿ ಜ್ಞಾನ ಇಲ್ಲದೆ ತಮ್ಮ ಶರೀರಗಳನ್ನು ಇತರರಿಗೆ ಆಕರ್ಷಿಸುವ ಒಂದು ಸಾಧನಗಳಾಗಿ ಮಾಡಿದ್ದಾರೆ ಅವರು ತೊಡುವ ಬಟ್ಟೆ ಒಂದು ಯಾವುದಕ್ಕೆ ಇತರರನ್ನು ಆಕರ್ಷಣೆಗಾಗಿ ಅದು ದೇವರ ದೃಷ್ಟಿಯಲ್ಲಿ ತಪ್ಪು ಯಾಕೆಂದರೆ ನಮ್ಮ ಶರೀರ ದೇವರ ಗರ್ಭಗುಡಿಯಾಗಿದೆ ದೇವರಿಗೆ ಮಾತ್ರ ನಮ್ಮ ಶರೀರದ ಮೇಲೆ ಅಧಿಕಾರ ಇದೆ ಅದನ್ನು ನಾವು ಇತರರಿಗೆ ಆಕರ್ಷಣೆಯ ಒಂದು ಸಾಧನವನ್ನಾಗಿ ಮಾಡುವುದು ದೇವರ ದೃಷ್ಟಿಯಲ್ಲಿ ಅದು ಅಪವಿತ್ರವಾದದ್ದು ಆದ್ದರಿಂದ ಪೌಲನು ಹೇಳ್ತಾನೆ ನೀವು ತೊಡುವ ಬಟ್ಟೆಗಳನ್ನು
ಅಂದರೆ ಇತರರಿಗೆ ಯಾವ ಪಾಪಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಿರಿ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಾವು ತೊಡುವ ಇವತ್ತು ಬಟ್ಟೆ, ನಾನು ಯಾವ ಬಟ್ಟೆ ತೊಡುವುದರಲ್ಲಿ ನಾನು ಯಾರೂ ಆಕ್ಷೇಪಣೆ ಮಾಡೋದಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನೀವು ಯಾವುದಕ್ಕೆ ನೀವು ಶೃಂಗಾರ ಮಾಡ್ತೀರಿ? ನೀವು ತೊಡುವ ಬಟ್ಟೆಗಳನ್ನು ಇತರರಿಗೆ ಆಕರ್ಷಣೆಗಾಗಿ ತೊಡುವುದಾದರೆ ಅದು ನಿಮ್ಮದು ಪಾಪ. ಯಾಕೆಂದರೆ ಈ ಶರೀರವನ್ನು ದೇವರಿಗೆ ಮಹಿಮೆ ಪಡಿಸಲಿಕ್ಕೆ ನಮಗೆ ದೇವರು ಕೊಟ್ಟ ಶರೀರ. ಇತರರಿಗೆ ಆಕರ್ಷಣೆ ವಸ್ತುವಾಗಿ ಇತರರಿಗೆ ಪಾಪಕ್ಕೆ ಕಾರಣ ಆಗುವುದಲ್ಲ. ನೋಡಿ, ಇತರರ ಪಾಪಕ್ಕೆ ಕಾರಣ ಆಗುವ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಅಂಥವನ ಕೊರಳಿಗೆ ಬೀಸುಕಲ್ಲನ್ನು ಕಟ್ಟಿ ಸಮುದ್ರದಲ್ಲಿ ಎಸೆಯಬೇಕು. ಅಂದರೆ ಅವನು ಮತ್ತೆ ಬರಲೇಬಾರದು, ಅಷ್ಟು ಕಠಿಣವಾದ ಪಾಪ ಆಗಿದೆ. ಇನ್ನೊಬ್ಬರು ನಾವು ಪಾಪಕ್ಕೆ ಬೀಳಿಸುವುದಾದರೆ, ಇನ್ನೊಬ್ಬರ ಪಾಪಕ್ಕೆ ನಾವು ಕಾರಣವಾಗುವುದಾದರೆ, ಸ್ಪಷ್ಟವಾಗಿ ಇವತ್ತು ದೇವಜನರು ತಿಳ್ಕೊಳ್ಳಿ, ನಾವು ತೊಡುವ ಬಟ್ಟೆ ಎಷ್ಟು ಮಾನವುಳ್ಳದಂತ ತಿಳ್ಕೊಳ್ಳೋದು ಬಹಳ ಅಗತ್ಯ. ನಾವು ಯಾವ ಬಟ್ಟೆ ತೊಡ್ಕೊಳ್ಬೇಕು ಅದು ಪ್ರತಿಯೊಬ್ಬರಿಗೆ ಜ್ಞಾನ ಉಂಟು. ಯಾಕೆಂದರೆ ಪ್ರತಿಯೊಬ್ಬರಲ್ಲಿ ದೇವರ ಆತ್ಮನು ವಾಸ ಮಾಡಿದ್ದಾನೆ. ನೀವು ಆತ್ಮನಿಗೆ ವಶವಾಗಿರುವುದಾದರೆ ನೀವು ಯಾವ ರೀತಿಯಾಗಿ ತೊಡಬೇಕು ಬಟ್ಟೆ ದೇವರು ನಿಮಗೆ ತಿಳಿಯಪಡಿಸ್ತಾರೆ. ನಾವು ಅದು ತೊಡಬಾರದು ಇದು ತೊಡಬಾರದು ಅಂತ ಯಾವ ನಾವು ಯಾರಿಗೂ ಕೂಡ ನಾವು ಕಾನೂನುಬದ್ಧವಾಗಿ ಮಾಡೋದಿಲ್ಲ, ಅದು ಅವರಿಂದ ಬರಬೇಕು. ಇಲ್ಲಿ ನಾವು ಭಾಳ ಜಾಗ್ರತೆಯಾಗಿ ತಿಳ್ಕೊಳ್ಳೋ, ಮಾನವುಳ್ಳ ಬಟ್ಟೆ ತೊಡುವುದು ಭಾಳ ಅಗತ್ಯ. ನಮ್ಮ ಶರೀರವು ಯಾರಿಗೆ ಪಾಪಕ್ಕೆ ಕಾರಣವಾಗುವ ಒಂದು ಸಾಧನವನ್ನಾಗಿ ಮಾಡದೆ, ಇತರರನ್ನು ಪಾಪಕ್ಕೆ ಆಕರ್ಷಿಸುವ ಸಾಧನವಾಗಿ ಮಾಡದೆ, ದೇವರಿಗೆ ಮಹಿಮೆ ಪಡಿಸುವ ಸಾಧನವಾಗಿ ಮಾಡಬೇಕು. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಅದರಿಂದ ಶರೀರದ ಪರಿಶುದ್ಧತೆ, ಎಲ್ಲ ಸಣ್ಣ ಸಣ್ಣ ಸಂಗತಿಗಳು ಯಾರು ಇವತ್ತು ಮಾತಾಡೋದಿಲ್ಲ. ಯಾಕೆಂದರೆ ಜನರು ಅಂಥ ವಾಕ್ಯಗಳನ್ನು ಮಾತಾಡಿದಾಗ ಜನರು ಸಭೆ ಬಿಟ್ಟು ಹೋಗ್ತಾರೆ. ನೀವು ಬಟ್ಟೆ ಹಾಕುವಾಗ ಈಗ ದೇವರ ವಾಕ್ಯ ನೋಡಿ, ಭಾಳ ಕಠಿಣವಾದ ಪಾಪ ಅದು. ಇನ್ನೊಬ್ಬರ ಪಾಪಕ್ಕೆ ನೀವು ಕಾರಣರಾಗ್ತೀರಿ. ನಾವು ಯೋಚಿಸ್ಬೋದು, ನಾವು ಬಟ್ಟೆ ತೊಡ್ತೇವೆ ಏನಾಯಿತು? ನಿಮ್ಮ ಬಟ್ಟೆಯಿಂದ ನೀವು ನಡೆಯುವ ನಡತೆಯಿಂದ ಇನ್ನೊಬ್ಬ ವ್ಯಕ್ತಿ ಅದನ್ನು ನೋಡಿ ಪಾಪಕ್ಕೆ ಒಳಗಾಗುವುದಾದರೆ ನೀವು ಕಾರಣರಾಗ್ತೀರಿ. ಆದರೆ ಒಂದು ವಿಷಯ, ಕೆಲವರು ಪ್ರತಿಯೊಂದರಲ್ಲಿ ಪಾಪ ಹುಡುಕುವವರು, ಅದು ಅವರೇ ಕಾರಣ ಆಗ್ತಾರೆ. ಅಂಥ ಸಂಗತಿ ನಾನು ಹೇಳುವುದಿಲ್ಲ. ನೀವು ಸರಿಯಾಗಿ ಮಾನದಿಂದ ತುಂಬಿದ ಬಟ್ಟೆಯನ್ನು ಹಾಕಿದಾಗ ಕೂಡ ಜನರು ನೋಡಿ ಅವರು ಪಾಪಕ್ಕೆ ಒಳಗಾದರೆ ಅಲ್ಲಿ ನಿಮ್ಮ ಯಾವ ತಪ್ಪು ಇರುವುದಿಲ್ಲ. ಆದರೆ ನೀವು ತೊಡುವ ಬಟ್ಟೆ, ನೀವು ಮಾಡುವ ಪ್ರತಿಯೊಂದು ಕಾರ್ಯ, ನೀವು ನಡುವ ನಡೆ, ಎಲ್ಲ ವಿಷಯಗಳು ಇತರರನ್ನು ಪಾಪಕ್ಕೆ ಆಕರ್ಷಿಸುವ ಉದ್ದೇಶದಿಂದ ನೀವು ಮಾಡುವುದಾದರೆ ಅದು ಪಾಪ. ಅದು ನಿಮ್ಮ ಶರೀರವನ್ನು ನೀವು ಅಪರಿಶುದ್ಧತೆಗೊಳಿಸುವುದು, ನಿಮ್ಮ ಶರೀರದ ಪರಿಶುದ್ಧತೆಯನ್ನು ನೀವು ಕಳ್ಕೊಳ್ತೀರಿ ದೇವರ ವಾಕ್ಯದಲ್ಲಿ. ಆದ್ದರಿಂದ ಸ್ಪಷ್ಟವಾಗಿ ಮೂರನೆಯದು ನಾವು ಬಯಕೆ ವಿಷಯ ಆಯಿತು. ನಾಲ್ಕನೆಯದ್ದು ನಾವು ಶುದ್ಧತೆಯಲ್ಲಿ ಕಾಮಾಭಿಲಾಷೆ. ಪ್ರತಿಯೊಬ್ಬನು ಆ ಕಾಮದ ಆಸೆಗೆ ಒಳಗಾಗಿ ಮೊಬೈಲ್ನಲ್ಲಿ ಬೇರೆ ಬೇರೆ ಸಂಗತಿಗಳನ್ನು ನೋಡಿ ಸಂತೋಷ ಪಡುವುದು ಆತನ ಆಸೆ ಒಳಗೆ ಉರಿಯುತ್ತಾ ಇರ್ತದೆ. ಆ ಶರೀರದಲ್ಲಿ ದೇವರ ಬಯಕೆ ಕಳೆದುಕೊಂಡು ವ್ಯಭಿಚಾರದ ಆಸೆ ಹುಟ್ಟಿಕೊಂಡು ಆತನು ಜೀವಿಸ್ತಾ ಇದ್ದಾನೆ. ಅದು ಕೂಡ ಪರಿಶುದ್ಧತೆ ಅಲ್ಲ, ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಾಲ್ಕು ಸಂಗತಿಗಳು ಪರಿಶುದ್ಧತೆಗೆ. ಒಂದು, ಲೈಂಗಿಕ ಪಾಪಗಳಿಂದ ಸಂಪೂರ್ಣ ದೂರವಾಗೋದು. ನೋಡಿ ಯೋಬನ ಹೇಳ್ತಾ, ನಾನು ಕಣ್ಣುಗಳಿಂದ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ ಯಾವ ಯುವತಿಯ ಮೇಲೆ ನನ್ನ ಕಣ್ಣು, ಯಾಕೆ ಯಾವ ಪಾಪದ ಆಲೋಚನೆಗಳು ಬರೋದಾಗ ನೋಡಿದಾಗ ಏನಾಗೋದಿಲ್ಲ. ಈ ಲೋಕವೇ ಹಾಗೆ ಇದೆ, ನೋಡಿದ ಕೂಡಲೇ ಪಾಪ ಆಗಿದ್ದಲ್ಲ. ಆದರೆ ಅದೇ ದೃಶ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಅದನ್ನೇ ಚಿಂತನೆ ಮಾಡಿದಾಗ ನಮ್ಮಲ್ಲಿ ಆ ಬಯಕೆ ಹುಟ್ಟಿಕೊಂಡು ಆ ಕಾಮಾಭಿಲಾಷೆಗೆ ನಾವು ಒಳಗಾಗ್ತೇವೆ ಸ್ಪಷ್ಟವಾಗಿ. ಅದಕ್ಕೆ ಹೇಳ್ತಾನೆ, ಮೊದಲೇ ಕಣ್ಣಿನಿಂದ ನೋಡುವುದನ್ನೇ ಬಂದ್ ಮಾಡಿಬಿಡಿ. ದೇವರ ವಾಕ್ಯ ಏನು ಹೇಳ್ತದೆ? ನಿಮ್ಮ ಒಂದು ಕಣ್ಣು ಪಾಪಕ್ಕೆ ಕಾರಣ ಆಗುವುದಾದರೆ ಅದನ್ನು ಕಿತ್ತು ಬಿಸಾಡಿಬಿಡಿ. ಹಾಂ, ಎರಡು ಕಣ್ಣುಳ್ಳವರಾಗಿ ನೀವು ನರಕಕ್ಕೆ ಹೋಗುವುದಕ್ಕಿಂತ ಒಂದು ಕಣ್ಣುಳ್ಳವರಾಗಿ ನೀವು ಪರಲೋಕಕ್ಕೆ ಹೋಗುವುದು ಎಷ್ಟೋ ಉತ್ತಮ. ಅದರಿಂದ ಅಂದರೆ ಏನು, ನಮಗೆ ಯಾವುದು, ಒಂದು ವೇಳೆ ಮೊಬೈಲ್ನಲ್ಲಿ ಆಗಲಿ, ನಮ್ಮ ಲ್ಯಾಪ್ಟಾಪ್ ಆಗಲಿ, ಅಥವಾ ಯಾವುದೇ ಸಿನಿಮಾಗಳ ಮೂಲಕ ನಾವು ನೋಡಿ ಪಾಪಕ್ಕೆ ಕಾರಣ ಆಗೋದಾದರೆ ಆ ಸಂಗತಿಗಳಿಂದ ಸಂಪೂರ್ಣ ದೂರವಿರುವುದು ನಾವು ಬಹಳ ಅಗತ್ಯ. ಪ್ರಾರಂಭದಲ್ಲಿ ಅದನ್ನು ಚೂಟಿ ಬಿಡೋಣ. ಅದರ ಮೂಲಕ ನಮ್ಮಲ್ಲಿ ಯಾವ ಕೆಟ್ಟ ಬಯಕೆಗಳು ಹುಟ್ಟಿಕೊಂಡು ಕಾಮಾಭಿಲಾಷೆಗಳು ಪ್ರಾರಂಭ ಆಗಿ ನಾವು ವ್ಯಭಿಚಾರದ ಪಾಪಕ್ಕೆ ಒಳಗಾಗದಂತೆ ನಮ್ಮನ್ನೇ ನಾವು ಕಾಪಾಡಿಕೊಳ್ತೇವೆ, ನಾವು ದೇವರ ದೃಷ್ಟಿಯಲ್ಲಿ ಪರಿಶುದ್ಧರಾಗಿರ್ತೇವೆ. ನಾವು ಕೊನೆಯದಾಗಿ ತಿಳ್ಕೊಳ್ಬೇಕು ದೇವರ ಇಚ್ಛೆ.
ನಾಲ್ಕನೇ ಸಂಗತಿ ನಾವು ಬಹಳ ಎಚ್ಚರಿಕೆಯಾಗಿ ತಿಳ್ಕೊಳ್ಬೇಕು. ಅಧೀನತೆ ಇದು ದೇವರ ಇಚ್ಛೆಯಾಗಿದೆ. ಅದಕ್ಕಾಗಿ ನಾವು ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ 13ನೇ ವಾಕ್ಯ ನಾವು ನೋಡೋಣ. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಅರಸನು ಸರ್ವಾಧಿಕಾರಿ ಅಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರಂತರೂ ದಂಡಿಸುವುದಕ್ಕೂ ಒಳ್ಳೆಯ ನಡತೆಯುಳ್ಳವರನ್ನು ಪ್ರೋತ್ಸಾಹಿಸುವುದಕ್ಕೂ ಅರಸನಿಂದ ಕಳಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. ತಿಳಿಯದೆ ಮಾತನಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ನೋಡಿ, ಅಲ್ಲಿ ಅಧೀನರಾಗಿರಿ ಅಂದರೆ ನಾವು ಪ್ರತಿಯೊಬ್ಬ ದೇವಜನರು ಪ್ರತಿಯೊಂದು ಸರ್ಕಾರಕ್ಕೆ ಅಧಿಕಾರಕ್ಕೆ ಅಧೀನರಾಗುವುದು ಬಹಳ ಅಗತ್ಯ. ನಾವು ಸರ್ಕಾರದ ವಿರುದ್ಧವಾಗಲಿ ಅಧಿಕಾರಿಗಳ ವಿರುದ್ಧವಾಗಲಿ ಹೋಗುವುದು ದೇವರ ಚಿತ್ತ ಅಲ್ಲ. ಅವರಿಗೆ ಅಧೀನರಾಗಬೇಕೆಂಬುದು ದೇವರ ಚಿತ್ತವಾಗಿದೆ. ಇದು ನಾವು ನಾಲ್ಕನೇ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಹಾಗೆ ಅಂತ ಹೇಳುವಾಗ ಕೆಲವು ಕಾನೂನುಗಳು ನಮಗೆ ವಿರುದ್ಧವಾಗಿ ಇರಬಹುದು. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾವುದೇ ಸಂಗತಿಗಳಿರಲಿ, ಒಂದು ದೇಶದ ಆಡಳಿತಕ್ಕೆ ದೇವಜನರು ಒಳಗಾಗುವುದು ಬಹಳ ಅಗತ್ಯ. ಅದು ದೇವರ ಚಿತ್ತವಾಗಿದೆ. ಪ್ರತಿಯೊಂದು ಅಧಿಕಾರಕ್ಕೆ, ಪೊಲೀಸರಿಗಾಗಲಿ ಯಾವುದೇ ಕಾನೂನುಗಳಾಗಲಿ ನಾವು ಅಧೀನರಾಗಬೇಕು. ಸರಿಯಾಗಿ ತೆರಿಗೆಯನ್ನು ಪಾವತಿಸುವುದು, ಇವು ಎಲ್ಲ ದೇವಜನರ ಕೆಲಸ. ದೇವರ ವಾಕ್ಯದಲ್ಲಿ ಇದು ಸ್ಪಷ್ಟವಾಗಿದೆ. ಆದ್ದರಿಂದ ಪ್ರತಿಯೊಂದು ಕಾನೂನುಗಳಿಗೆ, ಪ್ರತಿಯೊಂದು ಅಧಿಕಾರಕ್ಕೆ ನಾವು ಅಧೀನರಾಗಬೇಕು. ಇದು ದೇವರ ಚಿತ್ತ ಆಗಿದೆ. ನೋಡಿ, ಅಲ್ಲಿ 16ನೇ ವಾಕ್ಯಕ್ಕೆ ನೋಡಿ, ನೀವು ಒಳ್ಳೆ ನಡತೆ ಕೆಟ್ಟಬೇಕೆಂಬುದೇ ದೇವರ ಚಿತ್ತ. ನೋಡಿ, ಸರ್ಕಾರಕ್ಕೆ ವಿರುದ್ಧವಾಗಿ ಅಲ್ಲ, ನಿಮ್ಮ ಒಳ್ಳೆ ನಡತೆಯಿಂದ ಇತರರಿಗೆ ವಿರುದ್ಧವಾಗಿ ಅಲ್ಲ, ಒಳ್ಳೆ ನಡತೆಯಿಂದ ಕೆಟ್ಟದ್ದನ್ನು ಜಯಿಸಿರಿ. ಇದು ದೇವರ ಚಿತ್ತ. ನಾವು ಅಧೀನರಾಗಬೇಕೆಂಬುದು ದೇವರ ಚಿತ್ತ ಆಗಿದೆ. ಐದನೇದಾಗಿ, ಕೊನೆಯದಾಗಿ, ಕಷ್ಟಗಳನ್ನು ಸಹಿಸಿಕೊಳ್ಳುವುದು, ಅದು ಕೂಡ ದೇವರ ಚಿತ್ತ ಆಗಿದೆ. ಬಹಳ ಇದೊಂದು ಬಹಳ ಕಷ್ಟವಾಗಿ ಅರ್ಥ ಮಾಡಲಿಕ್ಕೆ ಕಷ್ಟವಾದ ಸಂಗತಿಗಳು. ಯಾಕೆ ಇವತ್ತು ದೇವಜನರಿಗೆ ಇಷ್ಟು ಕಷ್ಟಗಳಿವೆ? ದೇವರ ಚಿತ್ತ. ಯಾತಕ್ಕಾಗಿ ಆ ಚಿತ್ತ? ಯಾಕೆಂದರೆ ದೇವರು ಕೆಲವರನ್ನು ಪರಲೋಕದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರಿಸಬೇಕೆಂದು ದೇವರು ಇಷ್ಟಪಟ್ಟು ಈ ಲೋಕದಲ್ಲಿ ಅವರಿಗೆ ಕೆಲವು ಕಷ್ಟಗಳಿಗೆ ಒಳಪಡಿಸುತ್ತಾನೆ. ಸ್ಪಷ್ಟವಾಗಿ ನೋಡಿ, ಕೆಲವು ಸೇವಕರು, ನಾವು ಒಂದು ಸಾರಿ ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತೇನೆ, ಗ್ರಾಮ್ ಸ್ಟೇನ್ ಎಂಥ ಒಂದು ಸೇವಕ, ಆತನನ್ನು ಇಬ್ಬರು ಮಕ್ಕಳನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿ ಕೊಂದರು. ಯಾಕೆ ದೇವರು ಇಂಥ ಕಷ್ಟವನ್ನು ಆ ಕುಟುಂಬಕ್ಕೆ ಬಿಟ್ಟರು? ಯಾಕೆಂದರೆ ಅವರಿಗೆ ಒಂದು ಅದ್ಭುತವಾದ ಒಂದು ಪರಲೋಕದಲ್ಲಿ ಜಾಗ ಆತನು ಇಷ್ಟಪಟ್ಟಿದ್ದನು. ಇವರು ನನ್ನ ಬಳಿಯಲ್ಲಿ ಪರಲೋಕದಲ್ಲಿ ನಿತ್ಯ ನಿರಂತರವಾಗಿ ದೊಡ್ಡ ಮಾನಕ್ಕೆ ಒಳಪಡಬೇಕೆಂದು ದೇವರವರನ್ನು ಒಳಪಡಿಸಿದನು. ಇವತ್ತು ನೋಡಿ, ನಮ್ಮಲ್ಲಿ ಕೂಡ ಎಷ್ಟು ಜನರು ಕಷ್ಟಕ್ಕೆ ಒಳಪಟ್ಟವರಿದ್ದಾರೆ. ದೇವರ ಚಿತ್ತ. ಒಂದು ವಾಕ್ಯವನ್ನು ಮೊದಲು ನಾವು ನೋಡೋಣ. ಅದೇ ಪೇತ್ರನ್ನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಬನ್ನಿ, ನಾವು ಮುಂದುವರಿದು ನೋಡಿ. ಅಲ್ಲಿ 19ನೇ ವಾಕ್ಯ ನಾವು ನೋಡೋಣ. ಹೀಗಿರಲಾಗಿ ದೇವರ ಚಿತ್ತಾನುಸಾರವಾದ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ನೋಡಿ, ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ದೇವರ ವಾಕ್ಯ ಹೇಳ್ತದೆ. ನೋಡಿ, ಅದೇ ಪೇತ್ರನ 13ನೇ ವಾಕ್ಯಕ್ಕೆ ಬನ್ನಿ ಅಲ್ಲಿ. ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವೂ ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೋಡಿ, ಇವತ್ತು ನಮ್ಮಲ್ಲಿ ಅನೇಕ ಜನರು ಬಹಳ ಕಷ್ಟ, ಸಂಕಟ, ನೋವಿನಿಂದ ಬಳಲ್ತಿರುವವರಿದ್ದಾರೆ. ಮುದುಕಪ್ಪನನ್ನು ನೋಡಿ ಒಂದು ಉದಾಹರಣೆ ನಾನು ಕೊಡುವುದಾದರೆ, ಪಾಪ ಇವತ್ತು ಒಂದು ಎಂಥ ಸಂಕಟದಲ್ಲಿ ಆತನು ಒಳಗಾಗಿದ್ದಾನೆ. ಆದರೆ ಆತನ ನಂಬಿಕೆ ನೋಡಿ, ಗಟ್ಟಿಯಾಗಿದೆ. ನಮಗೆ ಗೊತ್ತಿಲ್ಲ ದೇವರು ಎಂಥ ಮಹಿಮೆಯನ್ನು ಆತನಿಗೆ ಸಿದ್ಧಪಡಿಸಿದ್ದಾನಂತ. ದೇವರ ವಾಕ್ಯ ಹಾಗೆ ಹೇಳ್ತದೆ, ದೇವರ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ನೀವು ಪಾಲುಗಾರರಾಗಬೇಕಂತ ಹೇಳಿ ದೇವರು ಕೆಲವು ಕಷ್ಟಗಳನ್ನು, ಬಾಧೆಗಳಲ್ಲಿ ನಮ್ಮಲ್ಲಿ ನೋಡಿ. ಅಲ್ಲಿ 19ನೇ ವಾಕ್ಯ, ದೇವರ ಚಿತ್ತಾನುಸಾರವಾದ ಬಾಧೆಗಳು.
ಯಾಕೆ ನಮಗೆ ಗೊತ್ತಿಲ್ಲ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ತೇವೆ ಆತನ ಗುಣಮುಖ ಆಗಬೇಕು ಅಂತ ಹೇಳಿ ಅದೇ ರೀತಿ ನಮ್ಮಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುವವರು ಇದ್ದಾರೆ ಕೆಲವರಿಗೆ ಸಾಮಾಜಿಕ ಒಂದು ಬಾಧೆ ಪಾಪ ಕೆಲವು ಸಮಸ್ಯೆಗಳಿಂದ ಸಮಾಜದಿಂದ ತಿರಸ್ಕರಿಸಲ್ಪಟ್ಟು ನೋವನ್ನು ಅನುಭವಿಸುತ್ತಾ ಇದ್ದಾರೆ ದೇವರ ಇಚ್ಛೆಯಾಗಿರಬಹುದು ಅದು ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು ಕೆಲವು ದೇವರ ಚಿತ್ತ ನಮ್ಮ ಜೀವಿತದಲ್ಲಿದೆ ನಾವು ಕಷ್ಟಗಳನ್ನು ಅನುಭವಿಸಬೇಕಂತ ಇದು ದೇವರ ಐದನೇ ಚಿತ್ತ ನಮ್ಮ ಜೀವಿತದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸಬೇಕಂತ ದೇವರ ಚಿತ್ತ ಆಗಿರಬಹುದು ಒಂದೊಂದು ಸಾರಿ ನನಗೆ ಭಯ ಬರುತ್ತದೆ ದೇವರು ಇಷ್ಟೊಂದು ಆಶೀರ್ವಾದ ನಮಗೆ ಮಾಡಿದರೆ ಯಾವ ಕಷ್ಟಗಳಿಲ್ಲ ಅಂತ ಹೇಳುವಾಗ ಭಯ ಬರುತ್ತದೆ ಅದೇ ರೀತಿ ಅನೇಕ ಇತರ ದೇವಜನರ ಜೀವಿತದಲ್ಲಿ ಕೆಲವು ಕಷ್ಟಗಳು ನೋಡಿದಾಗ ನಾವು ಯೋಚಿಸುತ್ತೇವೆ ಯಾಕೆ ಯಾರಿಗೂ ದೇವರ ಚಿತ್ತ ನೋಡಿ ದೇವರ ಚಿತ್ತಾನುಸಾರವಾಗಿ ಪಡುವ ಪ್ರತಿ ಒಂದು ಕಷ್ಟಗಳು ಅದು ಅವರ ಮಹಿಮೆಗೋಸ್ಕರ ದೇವರ ಅವರ ಚಿತ್ತ ಆಗಿದೆ ದೇವರೊಂದು ಇಷ್ಟಪಟ್ಟಿದ್ದಾರೆ ಪರಲೋಕದಲ್ಲಿ ಒಂದು ಅದ್ಭುತ ಜಾಗ ಅವರಿಗಾಗಿ ಸಿದ್ಧಪಡಿಸಿದ್ದಾರೆ ನಾವು ನೋಡಿ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ ಐದನೇ ಅಧ್ಯಾಯದಲ್ಲಿ ಮಹಾಪದವಿಯಲ್ಲಿಗೋಸ್ಕರ ದೇವರು ಕೆಲವು ಕಷ್ಟಗಳನ್ನು ಮನುಷ್ಯರಿಗೆ ಕೊಡ್ತಾರೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗಲಿಲ್ಲ ನಮ್ಮ ತಾಯಿ 3.5 ವರ್ಷ ಕೋಮಾದಲ್ಲಿ ಇದ್ದು ನರಳಾಡಿದ್ದಾರೆ ದೇವರ ಚಿತ್ತ ಏನಂತ ನಮಗೆ ಗೊತ್ತಿಲ್ಲ ದೇವರ ಚಿತ್ತ ರಕ್ಷಣೆಗೆ ಬಂದ ಮೇಲೆ ದೀಕ್ಷಾಸ್ಥಾನ ತಕ್ಕೊಂಡು ವಾಕ್ಯವನ್ನು ಎಲ್ಲ ಧ್ಯಾನಿಸುತ್ತಿದ್ದರು ಅದರ ನಂತರ ಜನರು ಲೌಕಿಕವಾಗಿ ತಿಳ್ಕೊಳ್ಬೇಕು ಎಂಥ ಇವರಿಗೆ ಶಾಪ ಅವು ಅಂತ ಹೇಳಿ ಆದರೆ ದೇವರ ವಾಕ್ಯದಲ್ಲಿ ನೋಡಿ ಏನು ಹೇಳ್ತದೆ ಅಂತ ಹೇಳಿ ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ನೋಡಿ ಒಳ್ಳೆಯದನ್ನು ಮಾಡುವವರು ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದಾರಂತ ದೇವರ ವಾಕ್ಯದಲ್ಲಿ ಹೇಳ್ತದೆ ಯಾಕೆ ನೋಡಿ ಅಲ್ಲಿ 13ನೇ ವಾಕ್ಯ ಏನು ಹೇಳ್ತದೆ ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿದ್ದರು ಅವರ ಮಟ್ಟಿಗೆ ಸಂತೋಷವುಳ್ಳವರಾಗಿ ಲೌಕಿಕ ಜನರು ನಮ್ಮನ್ನು ಅಪಮಾನ ಮಾಡಬಹುದು ಇವರಿಗೆ ಶಾಪ ಬಂದಿದೆ ಅಥವಾ ಇವರಿಗೆ ಶಾಪ ಅದಕ್ಕಾಗಿ ಈ ಸಮಸ್ಯೆಗಳು ಇವರ ಜೀವಿತದಲ್ಲಿ ಇದೆ ಅಂತ ಹೇಳಿ ಲೋಕವು ನಮ್ಮನ್ನು ತಿರಸ್ಕಾರ ಮಾಡಬಹುದು ಆದರೆ ದೇವರು ನಮಗೋಸ್ಕರ ಒಂದು ಅದ್ಭುತ ಪದವಿಯನ್ನು ಪರಲೋಕದಲ್ಲಿ ಒಂದು ಭಾಗ್ಯವನ್ನು ಇಟ್ಟಿದ್ದಾನೆ ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಕೆಲವು ಕಷ್ಟಗಳನ್ನು ದೇವರು ಬಿಡುತ್ತಾರೆ ಪ್ರತಿಯೊಬ್ಬ ದೇವಜನರ ಜೀವಿತದಲ್ಲಿ ಅದಕ್ಕಾಗಿ ನೋಡಿ ನಾವು ಇಬ್ರಿಯರ 12ನೇ ಅಧ್ಯಾಯದಲ್ಲಿ ದೇವರು ನಿಮ್ಮನ್ನು ಶಿಕ್ಷಿಸುವುದಾದರೆ ಸಂತೋಷ ಪಡೀರಿ ಯಾಕೆಂದರೆ ನೀವು ದೇವರ ಮಕ್ಕಳಾಗಿದ್ದೀರಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ ಈ ಎಲ್ಲ ವಾಕ್ಯಗಳನ್ನು ನಾವು ಕೆಲವು ಸಲ ನೋಡಿದಾಗ ನಮ್ಮ ಕಷ್ಟಗಳು ಎಂಥ ಇದ್ದರೂ ಕೂಡ ನಮಗೆ ಅದನ್ನು ನಾವು ಸಂತೋಷಪೂರ್ವಕವಾಗಿ ಸ್ವೀಕಾರ ಮಾಡುವವರಾಗಿದ್ದೇವೆ ನಮ್ಮಲ್ಲಿ ಎಷ್ಟೋ ಜನರು ಇವತ್ತು ಬಾಧೆಗಳನ್ನು ಅನುಭವಿಸ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ದೇವರ ಚಿತ್ತ ಏನಂತ ಆದ್ದರಿಂದ ನೋಡಿ ದೇವರ ಚಿತ್ತಾನುಸಾರವಾಗಿ ನಾವು ಕಷ್ಟಗಳನ್ನು ಅನುಭವಿಸುವುದಾದರೆ ನೋಡಿ ದೇವರ ಚಿತ್ತಾನುಸಾರ ನಾವೇ ಬೇಕು ಬೇಕಂತ ಲೌಕಿಕ ರೀತಿಯಾಗಿ ಲೌಕಿಕ ನಮ್ಮ ಆಶಾಪಾಶಗಳಿಗೆ ಒಳಗಾಗಿ ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಅದು ದೇವರ ಚಿತ್ತ ಅಂತ ಯೋಚಿಸಬೇಡಿ ಅದು ನಮ್ಮ ಆಸೆಯಿಂದಾಗಿ ನಾವು ಕಷ್ಟಕ್ಕೆ ಒಳಗಾಗಿದ್ದು ಅದು ಬೇರೆ ವಿಷಯ ಆದರೆ ದೇವರ ಚಿತ್ತಾನುಸಾರವಾಗಿ ಇವತ್ತು ನಾವು ದೇವರಿಗೋಸ್ಕರ ನಿಂತುಕೊಂಡಾಗ ಸಮಾಜ ನಮ್ಮನ್ನು ಬಹಿಷ್ಕರಿಸಬಹುದು ನಮ್ಮ ಕುಟುಂಬವು ನಮ್ಮನ್ನು ತಿರಸ್ಕರಿಸಬಹುದು ನಮ್ಮ ಗಂಡ ನಮ್ಮನ್ನು ಬಿಟ್ಟು ಬಿಡಬಹುದು ನಮ್ಮ ಗಂಡ ನಮ್ಮನ್ನು ದ್ವೇಷಿಸಬಹುದು ನಮ್ಮ ಹೆಂಡತಿ ನಮ್ಮನ್ನು ದ್ವೇಷಿಸಬಹುದು ನಮ್ಮ ಮಕ್ಕಳು ನಮ್ಮನ್ನು ದ್ವೇಷಿಸಬಹುದು ನಮ್ಮ ಕುಟುಂಬವೇ ನಮಗೆ ವಿರುದ್ಧವಾಗಿರಬಹುದು ಎಲ್ಲ ಸಂಗತಿಗಳಿಂದ ನಾವು ಒಂದು ವೇಳೆ ಬಾಧೆಗಳನ್ನು ಅನುಭವಿಸುವುದಾದರೆ ನಾವು ಸಂತೋಷ ಪಡೋಣ ಯಾಕೆಂದರೆ ಅದು ದೇವರ ಚಿತ್ತವಾಗಿದೆ ಇದು ಐದನೇ ದೇವರ ಚಿತ್ತ ಇವತ್ತು ಸ್ಪಷ್ಟವಾಗಿ ನಾವು 5 ದೇವರ ಚಿತ್ತಗಳನ್ನು ನೋಡಿದೆವು ಮೊದಲನೇದಾಗಿ ಏನು ಮೊದಲನೇದಕ್ಕೆ ನಾವು ರಕ್ಷಣೆ ಹೊಂದಬೇಕೆಂದು ದೇವರ ಚಿತ್ತವಾಗಿದೆ ಎರಡನೇದಾಗಿ ನಾವು ಆತ್ಮನಿಂದ ತುಂಬಿಸಲ್ಪಡುವವರು ವಾಕ್ಯದಿಂದ ತುಂಬಿಸಲ್ಪಟ್ಟು ಆತ್ಮನ ವಶದಲ್ಲಿರಬೇಕೆಂಬುದು ದೇವರ ಚಿತ್ತವಾಗಿದೆ ಮೂರನೇದಾಗಿ ನಾವು ಪರಿಶುದ್ಧರಾಗಿರಬೇಕು ಆ ಪರಿಶುದ್ಧತೆಯಲ್ಲಿ ಕೂಡ 4 ವಿಷಯಗಳನ್ನು ನಾವು ನೋಡಿದೆವು ಮೊದಲನೇದು ಎಲ್ಲ ಲೈಂಗಿಕ ಪಾಪಗಳಿಂದ ದೂರವಿರಬೇಕು ವ್ಯಭಿಚಾರದ ಪಾಪದಿಂದ ದೂರ ಇರಬೇಕು ಎರಡನೇದಾಗಿ ನಮ್ಮ ಶರೀರವನ್ನು ಪರಿಶುದ್ಧವಾಗಿ ಕಾಪಾಡಬೇಕು ಯಾಕೆಂದರೆ ಅದು ದೇವರ ಗರ್ಭಗುಡಿಯಾಗಿದೆ ಮೂರನೇದು ಎಲ್ಲ ಕೆಟ್ಟ ಬಯಕೆಗಳಿಂದ ನಾವು ದೂರ ಇರಬೇಕು ನಾಲ್ಕನೇದು ಕಾಮಾಭಿಲಾಷೆಯಿಂದ ನಾವು ದೂರ ಇರಬೇಕು ಇದು ಪರಿಶುದ್ಧತೆ ನಾವು ಪರಿಶುದ್ಧರಾಗಿರಬೇಕೆಂದು ದೇವರ ಚಿತ್ತವಾಗಿದೆ ಮತ್ತು 4ನೇದು ನಾವು ಪ್ರತಿಯೊಂದು ಅಧಿಕಾರಕ್ಕೆ ಒಳಗಾಗಿರಬೇಕು ಮಕ್ಕಳು ತಂದೆ ತಾಯಿಗಳಿಗೆ ಅಧೀನರಾಗಬೇಕು
ಹೆಂಡತಿ ಗಂಡನಿಗಾದಿನಾಳಾಗಬೇಕು ಇವೆಲ್ಲ ಇದು ದೇವರ ಚಿತ್ತ ಆಗಿದೆ ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ಅಧೀನರಾಗಬೇಕು ಇದು ದೇವರ ಚಿತ್ತ ಆಗಿದೆ ಕೊನೆಯದಾಗಿ ನಾವು ಕಷ್ಟಗಳನ್ನು ಅನುಭವಿಸುವುದು ಕೂಡ ಕೆಲವು ಸಾರಿ ದೇವರು ನಮ್ಮ ಜೀವಿತದಲ್ಲಿ ಕೆಲವು ಕಷ್ಟಗಳನ್ನು ಬಿಡುತ್ತಾರೆ ಅದು ಕೂಡ ದೇವರ ಚಿತ್ತ ಆಗಿದೆ ಅದರ ಮೂಲಕ ದೇವರು ನಮಗೆ ಒಂದು ದೊಡ್ಡ ಮಹಿಮಾ ಪದವಿಯನ್ನು ಸಿದ್ಧ ಮಾಡಿದ್ದಾನೆ ಅದರಿಂದ ಈ ಐದು ವಿಷಯಗಳ ವಿಷಯದಲ್ಲಿ ದೇವರ ಚಿತ್ತದ ವಿಷಯದಲ್ಲಿ ದೇವರು ನಮ್ಮೊಂದಿಗೆ ಅದ್ಭುತ ರೀತಿಯಾಗಿ ಮಾತಾಡಿಕೊಂಡಿದ್ದಾರೆ ಈ ವಿಷಯಗಳನ್ನು ನಾವು ಸ್ವಸ್ಥವಾಗಿ ನಮ್ಮ ಮನಸ್ಸಿನ ಭಾವದಲ್ಲಿ ಧರಿಸಿಕೊಳ್ಳೋಣ ಇದರ ಮೂಲಕ ನಾವು ಬುದ್ಧಿವಂತ ಮನುಷ್ಯರಾಗಿ ದೇವರಿಗೆ ಮೆಚ್ಚುಗೆ ಹಾಕುವ ಪ್ರಜೆಗಳಾಗಿ ಜೀವಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ ಅದಕ್ಕಾಗಿ ನಮ್ಮನ್ನು ಆತನ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸುವ ದೇವರಾಗಿದ್ದಾರೆ ದೇವರು ಈ ವಾಕ್ಯಗಳ ಮೂಲಕ ಇವತ್ತು ನಮ್ಮನ್ನು ಎಚ್ಚರಿಸಿ ನಡೆಸುತ್ತಿರುವುದಕ್ಕಾಗಿ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇನೆ ಎಲ್ಲಾ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪರಿಶುದ್ಧ ಆತ್ಮನಿಗೆ ಸದಾಕಾಲವೂ ಸಲ್ಲಲಿ ಆಮೆನ್.